ಹಲೋ ಎವ್ರಿವನ್, ನಾನು ಸರಿತಾ. ಆಂಬಿಷನ್ ಐಎಎಸ್ ಯೂಟ್ಯೂಬ್ ಚಾನಲಿಂದ ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀನಿ. ಇಂದಿನ ಸಂಚಿಕೆಯಲ್ಲಿ ಕರ್ನಾಟಕ ಕರೆಂಟ್ ಅಫೇರ್ಸ್ ನೋಡೋಣ. ಯಾವೆಲ್ಲ ಟಾಪಿಕ್ಸನ್ನು ಡಿಸ್ಕಸ್ ಮಾಡ್ತಿದ್ದೀನಿ ಅಂದರೆ, ಭಾಗ್ಯಲಕ್ಷ್ಮಿ ಬಾಂಡ್ ನ್ಯೂಸಲ್ಲಿ ಇದೆ, ಗರುಡಾಕ್ಷಿ ಪೋರ್ಟಲ್ ಏನಕ್ಕೆ ಪೋರ್ಟಲು, ಸೊ ಡಿ ಬಿ ಚಂದ್ರೇಗೌಡರು ಇತ್ತೀಚೆಗೆ ನಿಧನರಾಗಿದ್ದಾರೆ, ಜಿಲ್ಲೆಗೊಂದು ಉತ್ಪನ್ನ ಅಥವಾ ಪ್ರಾಡಕ್ಟ್ ಫಾರ್ ಎ ಡಿಸ್ಟಿಕ್, ಸ್ಟೇಟ್ ಫೈನಾನ್ಸ್ ಕಮಿಷನ್, ರಾಜ್ಯ ಹಣಕಾಸು ಆಯೋಗ, ನೆಕ್ಸ್ಟ್ ಅನುಭವ ಮಂಟಪ ಪ್ರಶಸ್ತಿ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಅಮೃತ ಧಾರೆ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್, ಕೃಷಿ ಮೇಳದಾದ ನಂತರ ಎಂ ಸಿ ಮೋದಿ. ಸೊ ಇಷ್ಟು ಇಂದಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡಲಿದ್ದೇನೆ. ಜೊತೆಗೆ ಒನ್ ಲೈನರ್ಸ್ ಸ್ವಲ್ಪ ಹೆಚ್ಚಿನ ವಿಷಯಗಳನ್ನು ಹೇಳ್ತೇನೆ. ಫಸ್ಟ್ ಟಾಪಿಕ್ ನೋಡೋಣ, ಯಾವುದು? ಭಾಗ್ಯಲಕ್ಷ್ಮಿ ಬಾಂಡ್. ಭಾಗ್ಯಲಕ್ಷ್ಮಿ ಬಾಂಡ್ ಈ ಯೋಜನೆ ಪ್ರಾರಂಭ ಆಗಿದ್ದು 2006-2007 ಆ ಸಂದರ್ಭದಲ್ಲಿ. ದ ಸ್ಕೀಮ್ ವಾಸ್ ಇಂಪ್ಲಿಮೆಂಟೆಡ್ ಇನ್ 2006-07. 2006-07 ಲಾಂಚ್ ಮಾಡಿರುವಂತಹ ಯೋಜನೆ ಈ ಗ್ಯಾಪ್ ನ್ಯೂಸಲ್ಲಿದೆ ಅಂತ ಆಮೇಲೆ ನೋಡೋಣ. ಈ ಯೋಜನೆ ಏನಪ್ಪ, ಭಾಗ್ಯಲಕ್ಷ್ಮಿ ಸ್ಕೀಮ್ ಏನಪ್ಪ ಅಂದರೆ, ಮೇನ್ಲಿ ಟು ಪ್ರಿವೆಂಟ್ ಚೈಲ್ಡ್ ಮ್ಯಾರೇಜಸ್ ಆ್ಯಂಡ್ ಫೀಮೇಲ್ ಇನ್ಫ್ಯಾಂಟಿಸೈಡ್, ಬಾಲ್ಯ ವಿವಾಹಗಳನ್ನು ಮತ್ತು ಹೆಣ್ಣು ಭ್ರೂಣ ಹತ್ಯೆಯನ್ನು ತಪ್ಪಿಸ್ಲಿಕ್ಕೆ ಇಂತಹ ಒಂದು ಅದ್ಭುತವಾದ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಜಾರಿಗೊಳಿಸಿತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ 2006-07. ಸೊ ಇದರ ಉದ್ದೇಶ, ಓಕೆ, ಟು ಪ್ರಿವೆಂಟ್ ಚೈಲ್ಡ್ ಮ್ಯಾರೇಜಸ್. ಆಗಲೇ ಹೇಳಿದ್ನಲ್ಲ, ಹೆಣ್ಮಗು ಅಂದಾಗ ತಾತ್ಸಾರ ಭಾವ ಇರುತ್ತೆ, ಒಂದು ರೀತಿ ಹೊರೆ ಎಂಬಂತಹ ಮನೋಭಾವ ಇರುತ್ತೆ. ಅದಕ್ಕೋಸ್ಕರ ಇಂತಹ ಒಂದು ಕೆಲವೊಂದು ಹೆಣ್ಣು ಭ್ರೂಣ ಹತ್ಯೆಗಳ ಪ್ರಕರಣ ಹೆಚ್ಚಾಗ್ತದನ್ನು ಗಮನಿಸಿ ಕರ್ನಾಟಕ ಸರ್ಕಾರ 2006-07 ಇಂತಹ ಯೋಜನೆಯನ್ನು ತರ್ತಾರೆ. ಏನಪ್ಪ ಅಂದರೆ, ಹೆಣ್ಮಗು ಹುಟ್ಟಿದಾಗ ನೀವು 10,000 ಕೊಟ್ಟು ಒಂದು ಬಾಂಡನ್ನು ಖರೀದಿಸಿದ್ರೆ, ಆ ಹೆಣ್ಮಗು 18 ವರ್ಷ ತುಂಬಿದ ಮೇಲೆ 10,000 ಇರೋದು ನಿಮಗೆ 1,00,000 ರೂಪಾಯಿ ಆಗುತ್ತೆ. 1,00,000 ರೂಪಾಯಿನ ನೀವು ಆಕೆಯ ವಿದ್ಯಾಭ್ಯಾಸಕ್ಕೆ ಬಳಸ್ಬೋದು ಅಥವಾ ಆಕೆಯ ಒಂದು ವಿವಾಹಕ್ಕೂ ಕೂಡ ಆ ಹಣವನ್ನು ಬಳಕೆ ಮಾಡ್ಕೋಬೋದು ಅಂತ. ಒನ್ ಹ್ಯಾಸ್ ಟು ಪರ್ಚೇಸ್ ಬಾಂಡ್ ಆಫ್ 10,000 ರುಪೀಸ್. ದ ಮೆಚುರಿಟಿ ಪೀರಿಯಡ್ ವಿಲ್ ಬಿ 18 ಇಯರ್ಸ್. ದೆನ್ ದೇ ವಿಲ್ ಗೆಟ್ 1,00,000 ಅಮೌಂಟ್. ಇದು ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ನ ಒಂದು ಕಾನ್ಸೆಪ್ಟ್. ಓಕೆ, ಸೊ 10,000 ರುಪೀಸ್ ಬಾಂಡ್ ಆಫ್ಟರ್ 18 ಇಯರ್ಸ್ ಇಟ್ ವಿಲ್ ಬಿ ಮ್ಯಾಚ್ಯೂರ್ಡ್ ಆಸ್ 1,00,000. 18 ಇಯರ್ಸ್ ಆದಮೇಲೆ 1,00,000 ಆಗುತ್ತೆ. ಸೊ ಇದನ್ನು ಮೊದಲಿಗೆ ಎಲ್ ಐ ಸಿಗೆ ವಹಿಸಿದ್ರು. ಓಕೆ, ಸೊ ಈ ಅಮೌಂಟ್ 10,000 ಎಲ್ ಐ ಸಿ ಹೊಣೆಗಾರಿಕೆ, ಅದು ಮೆಚುರಿಟಿ ಆದಮೇಲೆ 1,00,000 ಕೊಡುವಂಥದ್ದು. ಸೊ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಗೊತ್ತಿದೆಯಲ್ಲ. ಈಗ ಎಲ್ ಐ ಸಿಯಿಂದ ಅಂಚೆ ಇಲಾಖೆಗೆ ಆ ಒಂದು ಹೊಣೆಗಾರಿಕೆ ಟ್ರಾನ್ಸ್ಫರ್ ಆಗಿದೆ. ದ ರೆಸ್ಪಾನ್ಸಿಬಿಲಿಟಿ ಆಫ್ ಟ್ರಾನ್ಸ್ಫರಿಂಗ್ ದಿಸ್ ಅಮೌಂಟ್ ಈಸ್ ನೌ ಗಿವನ್ ಟು ಪೋಸ್ಟ್ ಆಫೀಸ್. ಓಕೆ, ಬಿಫೋರ್ ಇಟ್ ವಾಸ್ ಎಲ್ ಐ ಸಿ ವಾಸ್ ದ ಏಜೆನ್ಸಿ. ಸೊ ಈಗ ಹೂ ಇಸ್ ಲುಕಿಂಗ್ ಆಫ್ಟರ್ ದಿಸ್ ಸ್ಕೀಮ್ ಅಂತಂದರೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್, ಅಂಚೆ ಇಲಾಖೆ. ಕೇಳ್ಬೋದು ಭಾಗ್ಯಲಕ್ಷ್ಮಿ ಬಾಂಡ್. ಸೊ ಇದರ ಒಂದು ಉಸ್ತುವಾರಿ, ಇದರ ಒಂದು ವಹಿವಾಟು ಎಲ್ಲ ಯಾರ ಕೈಲಿದೆ ಅಂತಂದರೆ, ಅಂಚೆ ಇಲಾಖೆ, ನಾಟ್ ಎಲ್ ಐ ಸಿ. ಮೊದಲಿಗೆ ಎಲ್ ಐ ಸಿ ಕೈಲಿತ್ತು, ಈಗ ಅಂಚೆ ಇಲಾಖೆ ತಗೊಂಡಿದೆ. ರೈಟ್, ಸೊ ಈಗ ಯಾಕೆ ನ್ಯೂಸಲ್ಲಿದೆ ಅಂತಂದರೆ, 2006-07 ಯಡಿಯೂರಪ್ಪನವರ ಸರ್ಕಾರದ ನೇತೃತ್ವದಲ್ಲಿ ಬಂದಂತಹ ಈ ಸ್ಕೀಮು, ಆ ಮಗು ಜನಿಸಿದಾಗ ಅವರು 10,000 ರುಪೀಸ್ ಬ್ಯಾಂಕ್ ಖಾತೆಯಲ್ಲಿ ಇಟ್ಟರೆ 18 ವರ್ಷ ಆದಮೇಲೆ ಅವ್ರಿಗೆ 1,00,000 ಸಿಗುತ್ತೆ. ಈಗ 2024 18 ಇಯರ್ಸ್ ಆಗಲಿದೆ. ಓಕೆ, ಸೊ 18 ಇಯರ್ಸ್ ಆಗುತ್ತೆ, ಆಗ ದೇ ಕೆನ್ ಗೆಟ್ ದಿಸ್ 1,00,000 ಅಮೌಂಟ್. ಮೊದಲನೇ ಕಂತಿನ ಹಣ ಬಿಡುಗಡೆ ಆಗಲಿದೆ. ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ. ವಾಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಸಚ್ ಸ್ಕೀಮ್ ಈಸ್ ಟು ಪ್ರಿವೆಂಟ್ ಚೈಲ್ಡ್ ಮ್ಯಾರೇಜಸ್ ಆ್ಯಂಡ್ ಟು ಪ್ರಿವೆಂಟ್ ಫೀಮೇಲ್ ಇನ್ಫ್ಯಾಂಟಿಸೈಡ್. ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೂ ಕೂಡ ಇದು ಅನುವಾಗುತ್ತೆ. ಅರ್ಲಿ ಮ್ಯಾರೇಜಸ್ನ ಪ್ರಿವೆಂಟ್ ಮಾಡ್ಬೋದು, ಹೆಣ್ಮಕ್ಳು ಬೇಗ ಮದುವೆ ಆಗೋದನ್ನು. ಓಕೆ, ಸೊ ಅವರ ಶಿಕ್ಷಣಕ್ಕೆ ಈ ಹಣವನ್ನು ಬಳಸ್ಕೋಬೋದು. ದ ಆಬ್ಜೆಕ್ಟಿವ್ಸ್ ಟು ಪ್ರಮೋಟ್ ಹೈಯರ್ ಎಜುಕೇಷನ್,
ರೈಟ್, ಟು ಪ್ರಿವೆಂಟ್ ಚೈಲ್ಡ್ ಮ್ಯಾರೇಜಸ್ ಅಂಡ್ ಫಿಮೇಲ್ ಇನ್ಫೆಂಟಿಸೈಡ್ ಅಂಡ್ ಟು ಪ್ರಮೋಟ್ ಹೈಯರ್ ಎಜುಕೇಷನ್, ಹೆಣ್ಣು ಮಕ್ಕಳ ಒಂದು ಉನ್ನತ ಅಭ್ಯಾಸಕ್ಕೆ ಸೊ ಅನುವು ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಹೆಣ್ಣು ಭ್ರೂಣ ಹತ್ಯೆ ಮತ್ತು ಬಾಲ್ಯ ವಿವಾಹವನ್ನು ತಡೆಗಟ್ಟುತ್ತೆ. ಕುಟುಂಬ ಯೋಜನೆಗೆ ಇದು ಪೂರಕವಾದಂತಹ ಒಂದು ಯೋಜನೆ ಭಾಗ್ಯಲಕ್ಷ್ಮಿ ಬಾಂಡ್. ಇದಕ್ಕೆ ಎಲ್ಲರೂ ಅರ್ಹರ ಅಂತಂದರೆ ಇನ್ನು ಓನ್ಲಿ BPL ಪೀಪಲ್ ಅಂದರೆ ಬಿಲೋ ಪಾವರ್ಟಿ ಲೈನ್, ಸೊ ಅದರ ಕೆಳಗಡೆ ಯಾರಿರ್ತಾರೆ, BPL ಬಡತನ ರೇಖೆಗಿಂತ ಕಡಿಮೆ ಇರುವಂತಹ ಜನರು ಇದರ ಫಲಾನುಭವಿಗಳಾಗಿರ್ತಾರೆ. ದ ಬೆನಿಫಿಷರೀಸ್ ಆರ್ BPL ಕಾರ್ಡ್ ಹೋಲ್ಡರ್ಸ್, ರೈಟ್. ಸೊ ಅಷ್ಟೇ ಅಲ್ಲ, ಎಷ್ಟು ಮಕ್ಕಳು ಹುಟ್ಟಿದ್ರು ಅವ್ರಿಗೆ ಕೊಡ್ತಾರೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಅಂತಂದ್ರೆ, ಎಷ್ಟು ಹೆಣ್ಮಕ್ಳಾದರೂ ಕೊಡ್ತಾರೆ ಅಂದರೆ, ನೋ, ಇಟ್ ಈಸ್ ಎ ಕ್ಯಾಪ್. ಎರಡು ಹೆಣ್ಮಕ್ಳಿಗಿಂತ ಹೆಚ್ಚು ಜನಿಸಿದ್ರು ಕೂಡ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಲಿಕ್ಕಾಗಲ್ಲ. ಯಾಕಂತಂದರೆ, ಸೊ ಕುಟುಂಬ ಯೋಜನೆ ಫ್ಯಾಮಿಲಿ ಪ್ಲಾನಿಂಗ್ನ ಒಂದು ಭಾಗವಾಗಿ ಕೂಡ ಇದು. ಓಕೆ, ಎರಡು ಹೆಣ್ಮಕ್ಳಿಗಷ್ಟೇ, ದೆರ್ ಈಸ್ ಎ ಕ್ಯಾಪ್, ಕ್ಯಾಪ್ ಅಂದರೆ ಲಿಮಿಟ್ ಅಷ್ಟೇ, ಎರಡು ಹೆಣ್ಮಕ್ಳಿಗಷ್ಟೇ ಸೀಮಿತವಾಗಿರುತ್ತೆ ಈ ಯೋಜನೆಯ ಒಂದು ಲಾಭ. ಎರಡು ಹೆಣ್ಮಕ್ಳಿಗಿಂತ ಜಾಸ್ತಿ ಹುಟ್ಟಿದ್ರೆ ಈ ಒಂದು ಯೋಜನೆ ಅನ್ವಯಿಸೋದಿಲ್ಲ. ಓಕೆ, ಸೊ ಶುಡ್ ಬಿ ಲಿಮಿಟೆಡ್ ಟು ಟು ಗರ್ಲ್ ಚೈಲ್ಡ್. ಸೊ ದಿಸ್ ಈಸ್ ಭಾಗ್ಯಲಕ್ಷ್ಮಿ ಬಾಂಡ್. ಮುಂದಿನ ವರ್ಷಕ್ಕೆ ಇದು ಫಸ್ಟ್ ಕಂತಿನ ಹಣ ಮೆಚೂರ್ಡ್ ಆಗಲಿದೆ. ಸೊ ಹಣ ಖಾತೆಗೆ ಜಮೆ ಆಗಲಿದೆ. ಯಾರು ಬಾಂಡ್ ಖರೀದಿ ಮಾಡಿರ್ತಾರಲ್ವ, ಅವರ ಒಂದು ಖಾತೆಗೆ ಹಣ ಜಮೆ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗ ನ್ಯೂಸಲ್ಲಿದೆ. ಒಂದು ಕ್ವಶನ್ ಏನು ಕೇಳ್ಬೋದು, ಇದು ಯಾವಾಗ ಲಾಂಚ್ ಆಗಿದ್ದು ಅಂತ ಕೇಳ್ತಾರೆ. 2006-07, ರೈಟ್. ಸೊ ಅದಾದ ನಂತರ ಓಕೆ, ಬಾಂಡ್ ಎಷ್ಟು ಕೊಟ್ಟು ಖರೀದಿ ಮಾಡಬೇಕು, 10,000 rupees. ಸೊ 1 lakh ಆಗುತ್ತೆ ಆಫ್ಟರ್ 18 years, 18 ವರ್ಷ ಆದಮೇಲೆ. ಯಾವ ಡಿಪಾರ್ಟ್ಮೆಂಟ್ ಇದರ ಹೊಣೆಗಾರಿಕೆನ ಒತ್ತಿದೆ ಅಂದರೆ, ಅಂಚೆ ಇಲಾಖೆ ಅಥವಾ ಪೋಸ್ಟಲ್ ಡಿಪಾರ್ಟ್ಮೆಂಟ್, ರೈಟ್. ದರ್ ಇಸ್ ಎ ಕ್ಯಾಪ್ ಫಾರ್ ಟೂ ಗರ್ಲ್ ಚೈಲ್ಡ್. ಓಕೆ, ಆಮೇಲೆ ಇದು BPL ಕಾರ್ಡ್ ಹೋಲ್ಡರ್ಸ್ಗೆ, ಎಲ್ಲರಿಗೂ ಅಲ್ಲ. ನೆಕ್ಸ್ಟ್ ಇದು ಆಬ್ಜೆಕ್ಟಿವ್ಸು. ಸೊ ಇದನ್ನು ನೋಡಿ, ಮೇನ್ಸಲ್ಲೂ ಕೂಡ ಇಂತಹ ಒಂದು ಸ್ಕೀಮ್ಗಳನ್ನು ನೀವು ಬಳಸ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮಗೆ ಬಾಲ್ಯ ವಿವಾಹ ಇತ್ತೀಚೆಗೆ ನೋಡಿ, ಕಳೆದ 5 ವರ್ಷಗಳ ಒಂದು ವರದಿನ ನೀವು ಗಮನಿಸಿದ್ರೆ, ಕಳೆದ 5 ವರ್ಷಗಳ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅಂಕಿಅಂಶಗಳನ್ನು ಗಮನಿಸಿದ್ರೆ, ಕರ್ನಾಟಕದಲ್ಲಿ ಬಾಲ್ಯ ವಿವಾಹ ಹೆಚ್ಚಾಗಿ ಆಗ್ತಾ ಇದೆಯಂತೆ ಕಂಪೇರ್ ಟು ಅದರ್ ಸ್ಟೇಟ್ಸ್ ಕೇಳ್ಬೋದು. ನೆಕ್ಸ್ಟ್ ನಿಮಗೆ ಸೋಷಿಯಲ್ ಇಶ್ಯೂಸಲ್ಲಿ ಕೇಳ್ಬೋದು ಮೇನ್ಸಲ್ಲಿ. ಸೊ ಕರ್ನಾಟಕದಲ್ಲಿ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇದೆ, ಇದನ್ನು ಕಡಿಮೆ ಮಾಡಲಿಕ್ಕೆ ಯಾವುದಾದ್ರೂ ಯೋಜನೆಗಳು, ಪರಿಹಾರ ಕ್ರಮಗಳು, ಸೊ ನಿಮ್ಮಿಂದ ಸಲಹೆಗಳು ಅಂತ ಕೇಳಿದಾಗ, ಎಸ್, ಆಲ್ರೆಡಿ ಕೆಲವೊಂದು ಯೋಜನೆಗಳಿದ್ದಾವೆ. ಒನ್ ಸಚ್ ಸ್ಕೀಮ್ ಈಸ್ ಲೈಕ್ ಭಾಗ್ಯಲಕ್ಷ್ಮಿ ಸ್ಕೀಮ್. ಸೊ ಇದನ್ನು 2006-07 ತಂದಿದ್ದರು. ಈ ಥರ ನೀವು ಇದನ್ನು ಕೂಡ ಹೇಳ್ಬೋದು. ಅಂದರೆ ಸೊ ಮೀನ್ಸ್ ಕಂಟೆಂಟನ್ನು ನೀವು ಸೊ ಈ ಥರ ಇಂಡೈರೆಕ್ಟಾಗಿ ರೆಡಿ ಮಾಡ್ಕೊಳ್ತಾ ಹೋಗ್ಬೋದು, ರೈಟ್. ನೆಕ್ಸ್ಟ್ ಹೋಗೋಣ, ಗರುಡಾಕ್ಷಿ ಪೋರ್ಟಲ್. ತುಂಬ ಪೊಟೆನ್ಷಿಯಲ್ ಕ್ವಶನ್ನು ಕೇಳಬಹುದಾದಂತಹ ಒಂದು ಸಂಭವನೀಯತೆ ಹೆಚ್ಚಾಗಿದೆ. ಏನಿದು ಗರುಡಾಕ್ಷಿ ಪೋರ್ಟಲ್ ಅಂತಂದರೆ, ದಿಸ್ ಈಸ್ ಎ ಪೋರ್ಟಲ್ ಮೆಂಟ್ ಫಾರ್ ಕಾಂಬ್ಯಾಟಿಂಗ್ ವೈಲ್ಡ್ ಲೈಫ್ ಕ್ರೈಮ್ ಎಫೆಕ್ಟಿವ್ಲಿ ಥ್ರೂ ಇನ್ನೋವೇಷನ್ ಆ್ಯಂಡ್ ಕಟ್ಟಿಂಗ್ ಎಡ್ಜ್ ಟೆಕ್ನಾಲಜಿ. ವನ್ಯ ಮೃಗಗಳ ಅಕ್ರಮ ಬೇಟೆಯನ್ನು ತಡೆಗಟ್ಟಲಿಕ್ಕೆ ತಂತ್ರಜ್ಞಾನವನ್ನು, ನಾವೀನ್ಯವಾದಂತಹ ಸುಧಾರಿತ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವಂತಹ ಒಂದು ಪೋರ್ಟಲ್, ಗರುಡಾಕ್ಷಿ ಪೋರ್ಟಲ್. ರೀಸೆಂಟ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಲಾಂಚ್ ದಿಸ್ ಪೋರ್ಟಲ್. ಕರ್ನಾಟಕ ಇಟ್ ಈಸ್ ಸೆಂಟ್ರಲೈಸ್ಡ್ ವೈಲ್ಡ್ ಲೈಫ್ ಕ್ರೈಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅಂದರೆ ಅರಣ್ಯ ಇಲಾಖೆಯ ಒಂದು ಸಮಗ್ರವಾದಂತಹ ಅಪರಾಧ ಮಾಹಿತಿಯನ್ನು, ಓಕೆ, ಸೊ ಇದನ್ನು ಡಿಜಿಟಲೀಕರಣಗೊಳಿಸುವಂತಹ ಒಂದು ಮೊದಲ ಹಂತ ಈ ಗರುಡಾಕ್ಷಿ ಪೋರ್ಟಲ್. ಅಂದರೆ ಅರಣ್ಯ ಇಲಾಖೆಯಲ್ಲಿ ವನ್ಯ ಮೃಗಗಳಿಗೆ ಸಂಬಂಧಿಸಿದಂತಹ ಅಪರಾಧ ಪ್ರಕರಣಗಳಿರ್ತಾವಲ್ಲ, ಸೊ ಕ್ರಿಮಿನಲ್ ಅಫೆನ್ಸಸ್ ಇರುತ್ತಲ್ಲ, ಸೊ ಅದನ್ನೆಲ್ಲ ಕೂಡ ಡಿಜಿಟಲ್ ಫಾರ್ಮೆಟಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ. ಓಕೆ, ಸೊ ಅಥವಾ ಈ ವನ್ಯ ಮೃಗಗಳ ಬೇಟೆ, ಅಕ್ರಮ ಬೇಟೆಗೆ ಸಂಬಂಧಿಸಿದಾಗ ಏನಾದರೂ FIR ದಾಖಲಿಸ್ಬೇಕು ಅಂತಂದರೆ, ಕಾಗದ ರಹಿತವಾಗಿ ಅವರು FIRನ್ನು ದಾಖಲಿಸ್ಬೋದು. ಒನ್ ಕ್ಯಾನ್ ಫೈಲ್ FIR ವಿತೌಟ್ ಎನಿ ಪೇಪರ್, ವಿತೌಟ್ ಯೂಸೇಜ್ ಆಫ್ ಪೇಪರ್. ಅಂದರೆ
ಪೇಪರ್ಲೆಸ್ ಒಂದು ಕಂಪ್ಲೇಂಟ್ ಅನ್ನು ಕೊಡ್ಬೋದು, ಕಾಗದ ರಹಿತವಾದಂಥ FIR ಅನ್ನು ದಾಖಲು ಮಾಡ್ಬೋದು. ಇಟ್ ಇಸ್ ಜಸ್ಟ್ ಲೈಕ್ ಡಿಜಿಟಲೈಸೇಷನ್ ಆಫ್ ಆಲ್ ಇನ್ಫಾರ್ಮೇಷನ್ ವಿತ್ ರೆಸ್ಪೆಕ್ಟ್ ಟು ವೈಲ್ಡ್ ಲೈಫ್ ಕ್ರೈಮ್ ಇನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಅರಣ್ಯ ಇಲಾಖೆಯಲ್ಲಿ ವನ್ಯ ಮೃಗಗಳ ಒಂದು ಸಂರಕ್ಷಣೆಗಾಗಿ ಈ ಪೋರ್ಟಲನ್ನು ಸ್ಥಾಪನೆ ಮಾಡಿರೋದು. ಮುಖ್ಯವಾಗಿ ನಾವೀನ್ಯತೆ ಅಥವಾ ಒಂದು ನೂತನವಾದ ತಂತ್ರಜ್ಞಾನಗಳನ್ನು ಈ ಪೋರ್ಟಲಲ್ಲಿ ಬಳಸ್ಕೊಳ್ಳಾಗುತ್ತೆ. ಓಕೆ, ಸೊ ಇಟ್ ಈಸ್ ಸೆಂಟ್ರಲೈಸ್ಡ್ ವೈಲ್ಡ್ ಲೈಫ್ ಕ್ರೈಮ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಅರಣ್ಯ ಇಲಾಖೆಯಲ್ಲಿ ಈ ಒಂದು ವನ್ಯ ಮೃಗಗಳ ಅಕ್ರಮ ಭೇಟಿಗೆ ಸಂಬಂಧಿಸಿದಂತಹ ಒಂದು ಮಾಹಿತಿಯನ್ನು ಡಿಜಿಟಲೀಕರಣಗೊಳಿಸುವಂಥದ್ದು. ಓಕೆ, ಡಿಜಿಟಲೈಸೇಷನ್ ಆಫ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಸೊ ಕ್ರೈಮ್ಸ್ ಅಗೇನ್ಸ್ಟ್ ವೈಲ್ಡ್ ಲೈಫ್. ಓಕೆ, ಸೊ FIR ಅನ್ನು ದಾಖಲಿಸೋದು ವಿತೌಟ್ ಯೂಸಿಂಗ್ ಎನಿ ಪೇಪರ್. ಓಕೆ, ಸೊ ಇಂತಹ ಒಂದು ಆಧುನಿಕವಾದಂತಹ ಸುಧಾರಿತ ತಂತ್ರಜ್ಞಾನಗಳನ್ನು ಯಾವುದಕ್ಕೋಸ್ಕರ ಬಳಸ್ಕೋತಾ ಇರೋದು? ಟು ಕಾಂಬ್ಯಾಟ್ ದಿಸ್ ವೈಲ್ಡ್ ಲೈಫ್ ಕ್ರೈಮ್ಸ್ ಎಫೆಕ್ಟಿವ್ಲಿ, ತುಂಬ ಪರಿಣಾಮಕಾರಿಯಾಗಿ ವನ್ಯಜೀವಿಗಳ ಒಂದು ಅಕ್ರಮ ಬೇಟೆಯನ್ನು ತಪ್ಪಿಸ್ಲಿಕ್ಕೆ ಇಂತಹ ಒಂದು ಪೋರ್ಟಲನ್ನು ಲಾಂಚ್ ಮಾಡಲಾಗ್ತಾ ಇದೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್, ಕೇಳುವಂತಹ ಸಂಭವನೀಯತೆ ಇರುತ್ತೆ. ಓಕೆ, ಸೊ ಮೇನ್ಲಿ ದೇ ಫೋಕಸ್ ಆನ್ ಡಿಜಿಟಲೈಸೇಷನ್, ಡಿಜಿಟಲೀಕರಣ, ಡಿಜಿಟಲೈಸೇಷನ್. ಓಕೆ, ಆ್ಯಂಡ್ ಆಲ್ಸೋ ದೇ ಯೂಸ್ ಕಟಿಂಗ್ ಎಡ್ಜ್ ಟೆಕ್ನಾಲಜಿ, ಇನೋವೇಟಿವ್ ಆ್ಯಂಡ್ ಕಟಿಂಗ್ ಎಡ್ಜ್ ಟೆಕ್ನಾಲಜಿ ಟು ಕಾಂಬ್ಯಾಟ್ ಸಚ್ ಇಲ್ಲೀಗಲ್ ಕಿಲಿಂಗ್ ಆಫ್ ವೈಲ್ಡ್ ಲೈಫ್ ಅನಿಮಲ್ಸ್. ಓಕೆ, ಸೊ ಈ ಒಂದು ಗರುಡಕ್ಷಿ ಪೋರ್ಟಲನ್ನು ತಯಾರಿಸಿರೋದು ಬಂದು ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ, ಇಸ್ ಬೀನ್ ಡೆವಲಪ್ಡ್ ಬೈ ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ. ಸೊ ಅದನ್ನು ಕರ್ನಾಟಕ ಇಂಬೈಬ್ ಮಾಡಿಕೊಂಡು ಅದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಓಕೆ, ವೈಲ್ಡ್ ಲೈಫ್ ಟ್ರಸ್ಟ್ ಆಫ್ ಇಂಡಿಯಾ. ಸೊ ಸಿಂಪಲ್ ಆಗಿ ಕ್ವಶನ್ ಕೇಳ್ತಾರೆ, ಗರುಡಾಕ್ಷಿ ಪೋರ್ಟಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ? ವನ್ಯ ಮೃಗಗಳ ರಕ್ಷಣೆಗಾಗಿ ಅಥವಾ ವನ್ಯ ಮೃಗಗಳ ಅಕ್ರಮ ಬೇಟೆಯನ್ನು ನಿಯಂತ್ರಣ ಮಾಡಲಿಕ್ಕೆ. ಇಷ್ಟು ಸಿಂಪಲ್ ಆಗಿ ಅಷ್ಟು ನೋಡ್ಕೊಂಡಿದ್ರೆ ಸಾಕು. ಇದನ್ನು ಎಕಾಲಜಿ ಎನ್ವಿರಾನ್ಮೆಂಟಲ್ಲೂ ಕೂಡ ನಿಮಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಅಂತ ಇದೆ, ಸೊ ಯು ಕ್ಯಾನ್ ಯೂಸ್ ದೇರ್ ಇಟ್ ಸೆಲ್ಫ್. ಓಕೆ, ಸೊ ನೆಕ್ಸ್ಟ್ ಬಂದು ರಾಷ್ಟ್ರೀಯ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವದ ಗಟ್ಟಿ ಧ್ವನಿಯಾಗಿದ್ದವರು ಡಿ ಬಿ ಚಂದ್ರೇಗೌಡರು. ಡಿ ಬಿ ಚಂದ್ರೇಗೌಡರು ಅಂದರೆ ದಾರದಳ್ಳಿ ಬೈರೇಗೌಡ ಚಂದ್ರೇಗೌಡ ಅಂತ. ಸೊ ಇತ್ತೀಚೆಗೆ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ, ಯಸ್ ರೀಸೆಂಟ್ಲಿ ಪಾಸ್ಡ್ ಅವೇ. ಸೊ ಇವರು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನವರು. ಸೊ ಮೂಡಿಗೆರೆ ಹತ್ರ ದಾರದಳ್ಳಿ ಅಂತ, ಹಾಗಾಗಿ ದಾರದಳ್ಳಿ ಬೈರೇಗೌಡ ಚಂದ್ರೇಗೌಡ ಅಂತ. ಯಸ್ ರೀಸೆಂಟ್ಲಿ ಪಾಸ್ಡ್ ಅವೇ, ಈಸ್ ಫ್ರಮ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಏನಕ್ಕೆ ನೀವು ನೆನ್ಪಿಟ್ಕೋಬೇಕು ಅಂತಂದರೆ, ಇತ್ತೀಚೆಗೆ ನಿಧನರಾದಂತಹ ಡಿ ಬಿ ಚಂದ್ರೇಗೌಡರು ಯಾವ ಕ್ಷೇತ್ರದಿಂದ ಲೋಕಸಭೆಗೆ ಅವರು ಸ್ಪರ್ಧಿಸಿದ್ರು ಅಂತ ಕೇಳ್ಬೋದು. ಕಣಕ್ಕಿಳಿದ್ರು ಲೋಕಸಭೆಯ ಚುನಾವಣೆಯ ಕಣಕ್ಕಿಳಿದ್ರು ಅಂತ, ಚಿಕ್ಕಮಗಳೂರು ಕಾನ್ಸ್ಟಿಟ್ಯೂಯೆನ್ಸಿ. ಓಕೆ, ಚಿಕ್ಕಮಗಳೂರು ಕ್ಷೇತ್ರದಿಂದ ಅವರು ಸಂಸದರಾಗಿ, ಲೋಕಸಭೆಯ ಸಂಸದರಾಗಿ ಆಯ್ಕೆಯಾಗಿದ್ದರು. ಓಕೆ, ಸೊ ಇವರ ಒಂದು ಡಿಸ್ಟ್ರಿಕ್ಟ್ ಬಂದು ಚಿಕ್ಕಮಗಳೂರು, ತಾಲೂಕು ಬಂದು ಮೂಡಿಗೆರೆ ತಾಲೂಕು. ಸೊ ಡಿ ಬಿ ಚಂದ್ರೇಗೌಡರ ಬಗ್ಗೆ ಹೇಳೋದಾದರೆ ಭಾಳ ವಿಶೇಷತೆ ಇದೆ. ಏನು ಅಂದರೆ, ಈಸ್ ದ ಪರ್ಸನ್ ಹೂ ಗಾಟ್ ಎಲೆಕ್ಟೆಡ್ ಫ್ರಮ್ ಲೋಕಸಭಾ. ಓಕೆ, ಆ್ಯಂಡ್ ಇ ವಾಸ್ ಅನ್ ಎಂ ಪಿ ಫ್ರಮ್ ರಾಜ್ಯಸಭಾ. ಆಲ್ಸೋ ಇ ವಾಸ್ ಅನ್ ಲೆಗಿಸ್ಲೇಟರ್ ಫ್ರಮ್ ಸ್ಟೇಟ್ ಲೆಗಿಸ್ಲೇಟಿವ್ ಅಸೆಂಬ್ಲಿ ಆ್ಯಂಡ್ MLC ಫ್ರಮ್ ಲೆಗಿಸ್ಲೇಟಿವ್ ಕೌನ್ಸಿಲ್. ಅಂದರೆ ನಾಲ್ಕು ಸದನಗಳಲ್ಲೂ ಕೂಡ ಇವರು ಸಂಸದರಾಗಿ, ಶಾಸಕರಾಗಿ ಆಯ್ಕೆ ಆಗಿದ್ದರು. ಓಕೆ, ಸೊ ರಾಜ್ಯಸಭಾ ಲೋಕಸಭಾದಲ್ಲಿ ಎಂ ಪಿ ಆಗಿದ್ದರು. ಇ ವಾಸ್ ಎಂ ಪಿ ಓಕೆ ಇನ್ ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ನೋಡಿ, ನಾಲ್ಕು ಸದನಗಳಲ್ಲಿ, ಎರಡು ನಮ್ಮ ಕೇಂದ್ರ ಸರ್ಕಾರದ ಸಂಸತ್ತಿನಲ್ಲಿ, ಉಭಯ ಸದನಗಳಲ್ಲಿ, ರಾಜ್ಯಸಭಾ ಆ್ಯಂಡ್ ಲೋಕಸಭಾದಲ್ಲಿ ಎರಡು ಸತಿ ಎಂ ಪಿ ಆಗಿದ್ರು. ಓಕೆ, ಇ ವಾಸ್ ಅನ್ ಎಂ ಪಿ ಫ್ರಮ್ ಚಿಕ್ಕಮಗಳೂರು ಕಾನ್ಸ್ಟಿಟ್ಯೂಯೆನ್ಸಿ ಇನ್ ಲೋಕಸಭಾ ಟ್ವೈಸ್. ಎರಡು ಸತಿ ಚಿಕ್ಕಮಗಳೂರಿಂದ ಸ್ಪರ್ಧಿಸಿ ಗೆದ್ದಿದ್ರು. ಅಷ್ಟೇ ಅಲ್ಲ, ಈ ಇಂದಿರಾ ಗಾಂಧಿಯವ್ರನ್ನ ಕಣಕ್ಕಿಳಿಸ್ತಾರೆ ಚಿಕ್ಕಮಗಳೂರಲ್ಲಿ. ಆ ಸಂದರ್ಭದಲ್ಲಿ ಇವರು ಅವರ ಒಂದು ಹುದ್ದೆಗೆ ಪದತ್ಯಾಗ ಮಾಡಿ
ಅವರನ್ನು ಅಲ್ಲಿ ಕಂಟೆಸ್ಟ್ ಮಾಡೋಂಗೆ ಅವ್ರ ಹುದ್ದೆಯನ್ನು ಬಿಟ್ಕೊಡ್ತಾರೆ, ಸಂಸದ ಸ್ಥಾನವನ್ನು ಬಿಟ್ಕೊಡ್ತಾರೆ. ಓಕೆ, ಸೊ ರಾಜ್ಯಸಭೆಗೂ ಕೂಡ ಅವರು ಉಭಯ ಸದನಗಳಲ್ಲೂ ಕೂಡ ಅವರು ಎಂ ಪಿ ಆಗಿದ್ದರು. ವೆರಿ ಇಂಪಾರ್ಟೆಂಟ್ ಈ ಟಾಪಿಕ್, ಈ ಥರ ಕ್ವಶನ್ ಕೇಳ್ತಾರೆ ಏನು ಅಂದರೆ, ಸೊ ಆಪ್ಷನ್ಸ್ ಹಿಂಗೆ ಕೊಟ್ಬಿಟ್ಟು ಇತ್ತೀಚೆಗೆ ನಿಧನರಾದಂತಹ ಡಿ ಬಿ ಚಂದ್ರೇಗೌಡರು ಕೆಳಗಿನ ಯಾವ ಸದನದಲ್ಲಿ ಅವರು ಸದಸ್ಯರಾಗಿರಲಿಲ್ಲ ಅಥವಾ ಶಾಸಕರಾಗಿರಲಿಲ್ಲ, ಸಂಸದರಾಗಿರಲಿಲ್ಲ ಅಂತ ಕೇಳ್ಬೋದು. ಸೊ ನಾಲ್ಕು ಕೊಟ್ಬಿಟ್ಟು ಈ ನಾಲ್ಕರಲ್ಲೂ ಕೂಡ ಆಗಿದ್ರು ಅಂದರೆ ಎಸ್. ಓಕೆ, ಸೊ ಈ ವಾಸ್ ಎಮ್ ಎಲ್ ಸಿ ಫ್ರಮ್ ಲೆಗಿಸ್ಲೇಟಿವ್ ಕೌನ್ಸಿಲ್, ಲೆಗಿಸ್ಲೇಟಿವ್ ಸ್ಟೇಟ್ ಲೆಗಿಸ್ಲೇಟಿವ್ ಕೌನ್ಸಿಲ್ ಇದೆಯಲ್ಲ ವಿಧಾನ ಪರಿಷತ್, ವಿಧಾನ ಪರಿಷತ್ತಲ್ಲೂ ಕೂಡ ಅವರು ಎಮ್ ಎಲ್ ಸಿ ಆಗಿದ್ರು. ಓಕೆ, ಲೆಗಿಸ್ಲೇಟಿವ್ ಅಸೆಂಬ್ಲಿ ವಿಧಾನಸಭೆಯಲ್ಲೂ ಕೂಡ ಅವರು ಇ ವಾಸ್ ಎಮ್ ಎಲ್ ಎ. ಸೊ ಎಮ್ ಎಲ್ ಎ ಎಮ್ ಎಲ್ ಸಿ ಆಗಿದ್ರು, ಎಂ ಪಿ ಆಗಿದ್ರು, ರಾಜ್ಯಸಭೆಯಲ್ಲೂ ಎಂ ಪಿ ಆಗಿದ್ರು, ಲೋಕಸಭೆಯಲ್ಲೂ ಎಂ ಪಿ ಆಗಿದ್ರು. ಆಲ್ಸೋ ಹಿ ಹೋಲ್ಡ್ ಆಫೀಸ್ ಆಫ್ ಸ್ಪೀಕರ್, ಸ್ಪೀಕರ್ ಸ್ಥಾನವನ್ನು ಕೂಡ ಅಲಂಕರಿಸಿದ್ರು. ಓಕೆ, ಸ್ಪೀಕರ್ ಆಗಿ ಕೂಡ ಅವರು ವರ್ಕ್ ಮಾಡಿದರು. ಸೊ ಕೇಳ್ಬೋದು, ಇಂದಿರಾ ಗಾಂಧಿ ಅವರು ಚಿಕ್ಕಮಗಳೂರಲ್ಲಿ ಲೋಕಸಭೆ ಸ್ಪರ್ಧೆಗೆ ಸೊ ಇಳಿದಾಗ ಆ ಸ್ಥಾನ ಬಿಟ್ಕೊಟ್ಟವ್ರು ಯಾರು ಅಂತ ಇಂಡೈರೆಕ್ಟಾಗಿ ಕೇಳ್ಬೋದು ಇವರೇ ಡಿ ಬಿ ಚಂದ್ರೇಗೌಡರು. ಓಕೆ, ಈ ಹ್ಯಾಸ್ ವೆಕೇಟೆಡ್ ಇಸ್ ಆಫೀಸ್. ಓಕೆ, ಸೊ ಟು ಮೇಕ್ ಅರ್ ಟು ಗೆಟ್ ಕಂಟೆಸ್ಟೆಡ್ ಇನ್ ದಟ್ ಕಾನ್ಸ್ಟಿಟ್ಯೂಯನ್ಸಿ, ರೈಟ್. ಸೊ ಇವರು ಮೂಡಿಗೆರೆಯವರು ಆಗಲೇ ಹೇಳಿದಾಗೆ, ಓಕೆ, ಚಿಕ್ಕಮಗಳೂರು ಕ್ಷೇತ್ರ, ಈ ಪಾಯಿಂಟು ತುಂಬ ಇಂಪಾರ್ಟೆಂಟ್. ಏನು ಲೋಕಸಭಾ ರಾಜ್ಯಸಭಾ, ಸೊ ಇದರಲ್ಲಿ ಎಂ ಪಿ ಆಗಿದ್ದರು. ಆಮೇಲೆ ನಮ್ಮ ಸ್ಟೇಟ್ ಲೆಗಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಕೌನ್ಸಿಲಲ್ಲೂ ಕೂಡ ಅವರು ಮೆಂಬರ್ ಆಗಿದ್ದರು. ವೆರಿ ಇಂಪಾರ್ಟೆಂಟ್. ಎಸ್, ಜಿಲ್ಲೆಗೊಂದು ಉತ್ಪನ್ನ, ಸೊ ಪ್ರಾಡಕ್ಟ್ ಫಾರ್ ಎ ಡಿಸ್ಟ್ರಿಕ್ಟ್ ಅಂತ. ಆ್ಯಕ್ಚುಲಿ ಇದರ ಒಂದು ಹಿಸ್ಟ್ರಿ ಇದೆ. ಏನಪ್ಪ ಅಂದರೆ 2018 ಉತ್ತರ ಪ್ರದೇಶದಲ್ಲಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅನ್ನುವಂತಹ ಸ್ಕೀಮನ್ನು ತಂದರು. ಒಂದು ಜಿಲ್ಲೆ ಒಂದು ಉತ್ಪನ್ನ ಎಂಬಂತಹ ಯೋಜನೆಯನ್ನು ಉತ್ತರ ಪ್ರದೇಶದಲ್ಲಿ ಜಾರಿಗೊಳಿಸಿದರು. ಅದೇ ಒಂದು ಯೋಜನೆಯನ್ನು ಸೊ ಅದೊಂಥರ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಿತು, ಅದರಿಂದ ಬಹಳಷ್ಟು ಫಲ ಸಿಕ್ತು. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಬಹಳಷ್ಟು ಇದನ್ನು ಆಕರ್ಷಕವಾದಂತಹ ಯೋಜನೆ ಅಂತ ಪರಿಗಣಿಸಿ ದೇಶದಾದ್ಯಂತ ಜಾರಿಗೊಳಿಸಿದ್ರು. ಸೊ ಇದರ ಮೂಲ ಬೇರೆ ಎಲ್ಲಿದೆ ಅಂತಂದರೆ 2018 UP government has brought one district, one product. ಒಂದು ಜಿಲ್ಲೆ ಒಂದು ಉತ್ಪನ್ನ ಈ ಯೋಜನೆಯನ್ನು ಜಾರಿಗೊಳಿಸುತ್ತೆ, ಕರೆಕ್ಟ್. ಸೊ ಇದು ಬಹಳಷ್ಟು ಪರಿಣಾಮಕಾರಿಯಾಗಿತ್ತು, ಫಲಪ್ರದವಾಗಿತ್ತು ಅಂತ ಇದೇ ಯೋಜನೆಯನ್ನು ಕೇಂದ್ರ ಸರ್ಕಾರ ಕೂಡ ಸೊ ಗ್ರ್ಯಾಜುವಲಿ ಇಂಬೈಬ್ ಮಾಡಿಕೊಳ್ಳುತ್ತೆ, ಸೊ ಅಂಗೀಕರಿಸ್ಕೊಳ್ಳುತ್ತೆ. ಈಗ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ. ಇಟ್ಸ್ ಎ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್. ನೌ ಇಟ್ ಈಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್. ಇದಕ್ಕೆ 60:40 ರೇಷ್ಯೋದಲ್ಲಿ ಫಂಡ್ ಹಂಚಿಕೆ ಆಗುತ್ತೆ. 60:40 60% ಅನುದಾನವನ್ನು ಕೇಂದ್ರ ಸರ್ಕಾರ ಕೊಟ್ಟರೆ ಉಳಿದಂತಹ ಶೇಕಡಾ 40% ಅನುದಾನವನ್ನು ರಾಜ್ಯ ಸರ್ಕಾರ ನೀಡುತ್ತೆ. ಓಕೆ, ದ ಫಂಡ್ ವಿಲ್ ಬಿ ಶೇರ್ಡ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಇನ್ 60:40 ರೇಷ್ಯೋ. ಸೊ ವಾಟ್ ಈಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಪ್ರೋಗ್ರಾಮ್? ಜಸ್ಟ್ ಟು ಬೂಸ್ಟ್ ಎಕನಾಮಿಕ್ ಗ್ರೋತ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್. ಜಿಲ್ಲೆಯ ಮಟ್ಟದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುವಂತಹ ಒಂದು ಕಾರಣದಿಂದಾಗಿ ಇದನ್ನು ಸೊ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಟು ಬೂಸ್ಟ್ ಎಕನಾಮಿಕ್ ಗ್ರೋತ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್. ಓಕೆ, ಆ್ಯಂಡ್ ಟು ಫಿಲ್ ದ ರೀಜನಲ್ ಇಂಬ್ಯಾಲೆನ್ಸ್, ಪ್ರಾದೇಶಿಕ ಅಸಮತೋಲನ. ನೋಡಿ, ಜಿಲ್ಲೆಗಳ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲೂ ಕೂಡ ಪ್ರಾದೇಶಿಕ ಅಸಮತೋಲನ ಇರುತ್ತೆ. ಕೆಲವು ಜಿಲ್ಲೆಗಳು ತುಂಬ ಡೆವಲಪ್ಡ್ ಆಗಿರುತ್ತೆ, ಕೆಲವು ಹಂಗೆ ಅಂಡರ್ ಡೆವಲಪ್ಡ್ ಆಗಿರುತ್ತೆ. ಸೊ ಒಂದು ಪ್ರಾದೇಶಿಕ ಸಮತೋಲನವನ್ನು ಸಾಧಿಸ್ಲಿಕ್ಕೂ ಕೂಡ ಇದು ಮಾನದಂಡವಾಗಲಿದೆ, ಸಾಧನವಾಗಲಿದೆ ಅಂತ ಪರಿಗಣಿಸಿ ಈ ಒಂದು ಸ್ಕೀಮನ್ನು ತರ್ತಾರೆ. ಸೊ ನಮ್ಮ ಕರ್ನಾಟಕದಲ್ಲಿ ಇದನ್ನು ಸ್ವಲ್ಪ ಬದಲಾಯಿಸಿ ಏನು ಮಾಡಿಕೊಂಡ್ರು ಅಂತಂದರೆ ಜಿಲ್ಲೆಗೊಂದು ಉತ್ಪನ್ನ ಅಂತ. ಸೊ ಒಂದು ಜಿಲ್ಲೆ ಒಂದು ಉತ್ಪನ್ನವನ್ನು ಮಾರ್ಪಾಡು ಮಾಡಿ ಅದನ್ನು ಜಿಲ್ಲೆಗೊಂದು ಉತ್ಪನ್ನ ಅಂತ ಕರ್ನಾಟಕದಲ್ಲಿ ಈ ಹೆಸರಿನಲ್ಲಿ ಜಾರಿಗೊಳಿಸಲಾಗಿದೆ. ಓಕೆ, ಗೌರ್ಮೆಂಟ್ ಆಫ್ ಕರ್ನಾಟಕ
ಆಸ್ ಬ್ರಾಡ್ ದಿಸ್ ಜಿಲ್ಲೆಗೊಂದು ಉತ್ಪನ್ನ ಸ್ಕೀಮ್ ಓಕೆ ಪ್ರಾಡಕ್ಟ್ ಫಾರ್ ಎ ಡಿಸ್ಟ್ರಿಕ್ ಅಂತ ಪ್ಲೀಸ್ ರಿಮೆಂಬರ್ ದಿಸ್ ಪ್ರೋಗ್ರಾಮ್ ಈಸ್ ಮೆಂಟ್ ಫಾರ್ ನಾನ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ನೆನ್ಪಿಟ್ಕೋಬೇಕು ಇಲ್ಲಿ ಇಲ್ಲಿ ಕ್ವಶನ್ ಬರುತ್ತೆ ಕೃಷಿ ಏತರ ಉತ್ಪನ್ನಗಳಿಗಾಗಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸಿರೋದು ಎಸ್ಪೆಷಲಿ ಟು ಪ್ರಮೋಟ್ ದ ಗೂಡ್ಸ್ ವಿಚ್ ಈಸ್ ಬೀನ್ ಪ್ರೊಡ್ಯೂಸ್ಡ್ ಬೈ ಎಂ ಎಸ್ ಎಂಇ ಅಂತಂದರೆ ಸ್ಮಾಲ್ ಆ್ಯಂಡ್ ಮೀಡಿಯಂ ಸ್ಕೇಲ್ ಎಂಟರ್ಪ್ರೈಸಸ್ ಸೊ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ಅಥವಾ ಕೈಗಾರಿಕೆಗಳು ಉತ್ಪತ್ತಿ ಮಾಡುತ್ತಲ್ವಾ ಆ ಒಂದು ಉತ್ಪನ್ನಗಳನ್ನು ಪ್ರೋತ್ಸಾಹಿಸಲಿಕ್ಕೆ ಪ್ಲೀಸ್ ರಿಮೆಂಬರ್ ದಿಸ್ ಸ್ಕೀಮ್ ಈಸ್ ಮೆಂಟ್ ಫಾರ್ ನಾನ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಸೊ ಯಾವುದು ನಾನ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ಗೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಈಗ ಬಿದರಿ ಕಲೆ ಅಂತ ಗೊತ್ತು ನಿಮಗೆ ಬೀದರ್ನಲ್ಲಿ ಬಿದರಿ ಕಲೆ ಇಳ್ಕಲ್ ಸೀರೆ ಸೊ ಮತ್ತು ಮೈಸೂರಲ್ಲಿ ರೋಸ್ ವುಡ್ ಕೆತ್ತನೆ ಇರುತ್ತೆ ಮತ್ತು ಸಿಮೆಂಟ್ ಕಣಜ ಅಂತಲೇ ಪ್ರಖ್ಯಾತಿಯಾಗಿರುವಂತಹ ಕಲಬುರಗಿಯಲ್ಲಿ ಶಬಾದ್ ಕಲ್ಲುಗಳು ಅಂತಲೇ ಇದೆ ಅವುಗಳನ್ನು ಸೊ ಇನ್ನಷ್ಟು ಮಾರುಕಟ್ಟೆ ಮಾಡಲಿಕ್ಕೆ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ಈ ಯೋಜನೆ ನೆರವಾಗಲಿದೆ ದಿಸ್ ಸ್ಕೀಮ್ ವಿಲ್ ಹೆಲ್ಪ್ ಇನ್ ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಆಫ್ ಸರ್ಟನ್ ಟ್ರೆಡಿಷ್ನಲ್ ಗೂಡ್ಸ್ ಸೊ ದ ಟ್ರೆಡಿಷ್ನಲ್ ಗೂಡ್ಸ್ ಆರ್ ಟ್ರೆಡಿಷ್ನಲ್ ಪ್ರಾಡಕ್ಟ್ಸ್ ವಿಚ್ ಹ್ಯಾಸ್ ಬೀನ್ ಕನ್ಫೈನ್ ಟು ಆರ್ ವಿಚ್ ಹ್ಯಾಸ್ ಬೀನ್ ಪಾಪ್ಯುಲರೈಸ್ ಟು ದಟ್ ಸ್ಪೆಸಿಫಿಕ್ ಡಿಸ್ಟ್ರಿಕ್ ವಿಲ್ ಬಿ ಗೆಟ್ಟಿಂಗ್ ದ ಬ್ರ್ಯಾಂಡಿಂಗ್ ಓಕೆ ಸೊ ಕೆಲವೊಂದು ಉತ್ಪನ್ನಗಳಿಗೆ ಬ್ರ್ಯಾಂಡಿಂಗ್ ಸಿಗುತ್ತೆ ಮಾರುಕಟ್ಟೆ ಸಿಗುತ್ತೆ ಪ್ರೋತ್ಸಾಹ ಸಿಗುತ್ತೆ ಸೊ ಆ ಮೂಲಕ ಆ ಜಿಲ್ಲೆಗಳು ಸೊ ಇನ್ನಷ್ಟು ಆರ್ಥಿಕ ಪ್ರಗತಿಯನ್ನು ಸಾಧಿಸಬಹುದು ಓಕೆ ಸೊ ಎಕ್ಸಾಂಪಲ್ ಆಗಲೇ ಹೇಳಿದ್ನಲ್ಲ ಸಿಮೆಂಟ್ ಕಣಜ ಅಂತ ಯಾವುದನ್ನು ಕರಿತೀವಿ ಕಲಬುರಗಿಯಲ್ಲಿ ಶಹಬಾದ್ ಕಲ್ಲುಗಳು ಅಂತ ಇದ್ದಾವೆ ಅವುಗಳನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ಸೊ ಪ್ರೋತ್ಸಾಹಕಗಳನ್ನು ಕೊಡೋದು ನಮ್ಮ ಸರ್ಕಾರ ಅಷ್ಟೇ ಇಲ್ಲ ಮೈಸೂರಲ್ಲಿ ರೋಸ್ ವುಡ್ ಕೆತ್ತನೆ ಅಂತ ಹೇಳಿದೆ ಇಳಕಲ್ ಸೀರೆ ಬಿದರಿ ಕಲೆ ಈ ಥರ ಒಂದೊಂದು ಜಿಲ್ಲೆಗೆ ಒಂದೊಂದು ಕೆಲವೊಂದು ಉತ್ಪನ್ನಗಳು ಪ್ರಸಿದ್ಧಿಯಾಗಿರ್ತವೆ ಜನಪ್ರಿಯತೆ ಪಡೆದಿರ್ತವೆ ಅಂತಹ ಒಂದು ಪಾರಂಪರಿಕ ಅಥವಾ ಸಾಂಪ್ರದಾಯಿಕ ವಸ್ತುಗಳನ್ನು ಇನ್ನಷ್ಟು ಜಗಜ್ಜಾಹಿರುಗೊಳಿಸೋದು ಅವುಗಳಿಗೆ ಮಾರುಕಟ್ಟೆಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದು ಸೊ ಆ ನಿಟ್ಟಿನಲ್ಲಿ ಜಿಲ್ಲೆಗೊಂದು ಉತ್ಪನ್ನ ಅಂತ ಇಟ್ ಈಸ್ ಮೆಂಟ್ ಫಾರ್ ನಾನ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಇದು ನೆನ್ಪಿಟ್ಕೋಬೇಕು ಕೃಷಿ ಏತರ ಆದರೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ನ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ಪ್ರೊಡ್ಯೂಸ್ ಮಾಡೋದಲ್ಲ ಈಗ ಮೈಸೂರು ಸ್ಯಾಂಡಲ್ ಸೋಪನ್ನು ಇಲ್ಲಿ ಬ್ರ್ಯಾಂಡಿಂಗ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಅದು ಬ್ರ್ಯಾಂಡ್ ಆಗಿದೆ ಸೊ ದ ಪ್ರೊಡ್ಯೂಸ್ ಆರ್ ದ ಗೂಡ್ಸ್ ವಿಚ್ ಆರ್ ಬೀನ್ ಪ್ರೊಡ್ಯೂಸ್ಡ್ ಬೈ ಎಂ ಎಸ್ ಎಂಇಗಳಿಂದ ಸೊ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಂದ ತಯಾರಿಸಲ್ಪಟ್ಟಂತಹ ಉತ್ಪನ್ನಗಳಿಗೆ ಬ್ರ್ಯಾಂಡಿಂಗ್ ಮಾರುಕಟ್ಟೆಯನ್ನು ಕಲ್ಪಿಸುವಂತಹ ಯೋಜನೆ ಯಾವುದು ಜಿಲ್ಲೆಗೊಂದು ಉತ್ಪನ್ನ ರೈಟ್ ಸೊ ಇದರ ಮೂಲ UPಯಲ್ಲಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ತಂದರು ನೆಕ್ಸ್ಟ್ ಇದನ್ನು ಭಾರತ ಸರ್ಕಾರ ಕೂಡ ಇದನ್ನು ತೊಗೊಂಡು ಬಂತು ಈಗ ಈ ಆತ್ಮನಿರ್ಭರ ಭಾರತ ಅಂತ ಇದೆಯಲ್ಲ ಇನ್ನು ಆತ್ಮನಿರ್ಭರ ಭಾರತ ಅಡಿಯಲ್ಲಿ ನಾವೆಲ್ಲ ಕೂಡ ಸ್ವಾವಲಂಬಿಗಳಾಗಬೇಕು ಸಮತೋಲನ ಅಭಿವೃದ್ಧಿಯಲ್ಲಿ ಸಮತೋಲನವನ್ನು ಸಾಧಿಸಬೇಕು ಅಷ್ಟೇ ಅಲ್ಲ ಜಿಲ್ಲೆಗಳನ್ನು ಅಥವಾ ಆ ಒಂದು ಸಾಂಪ್ರದಾಯಿಕ ಉತ್ಪನ್ನಗಳನ್ನು ಇನ್ನಷ್ಟು ನಾವು ಹೆಸರುವಾಸಿ ಮಾಡಬೇಕು ಓಕೆ ಸೊ ಮೊನ್ನೆ ಯಾವುದು ಪೇಪರಲ್ಲಿ ಬಂದಿತ್ತು ಮೊನ್ನೆ ಹಬ್ಬಕ್ಕೆ ಸೊ ಸುಮಾರು ನಮ್ಮ ದೇಶೀಯ ಉತ್ಪನ್ನಗಳನ್ನೇ ನಾವು ಕೊಂಡ್ಕೊಂಡಿದ್ದೀವಂತೆ ಥ್ಯಾಂಕ್ಸ್ ಟು ಸಚ್ ಸ್ಕೀಮ್ಸ್ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟು ಸೊ ಮತ್ತು ಜಿಲ್ಲೆಗೊಂದು ಉತ್ಪನ್ನ ಎಷ್ಟು ಫೇಮಸ್ ಆಗಿದೆ ಗೊತ್ತಾ ಎಲ್ಲರೂ ಕೂಡ ಈಗ ನಮ್ಮ ಭಾರತೀಯರು ಅಥವಾ ದೇಶೀಯ ಉತ್ಪನ್ನ ಭಾರತೀಯ ತಯಾರಿಸಿದ ಅಥವಾ ದೇಶೀಯ ಉತ್ಪನ್ನಗಳನ್ನು ಕೇಳಿ ಪಡಿತಿದ್ದಾರಂತೆ ಕೇಳಿ ಬೈ ಮಾಡ್ತಿದ್ದಾರಂತೆ ಪರ್ಚೇಸ್ ಮಾಡ್ತಿದ್ದಾರಂತೆ ಸೊ ಚೈನೀಸ್ ಗೂಡ್ಸ್ಗೆ ಟಾಂಗ್ ಸಿಕ್ಕಿದೆ ಅಂತ ಓಕೆ ಸೊ ಚೈನೀಸ್ ಗೂಡ್ಸ್ಗೆ ಆಲ್ಮೋಸ್ಟ್ 100,000 crore ನಷ್ಟ ಆಗಿದೆ ಅಂತಂದ್ಬಿಟ್ಟು ಮೊನ್ನೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಓಕೆ ದೀಪಾವಳಿ ಪ್ರೊಡ್ಯೂ ಅಂದರೆ ದೀಪಾವಳಿಗೆಲ್ಲ ನಮ್ಮ ದೇಸಿ ಉತ್ಪನ್ನಗಳನ್ನೇ ನಮ್ಮ ಭಾರತೀಯರು ಹೆಚ್ಚಾಗಿ ಖರೀದಿ ಮಾಡಿದ್ರು ಅಂತ ನ್ಯೂಸಲ್ಲಿತ್ತು ಓಕೆ ಸೊ ಬ್ರ್ಯಾಂಡಿಂಗ್ ಮಾಡೋದ್ರ ಮೂಲಕ ಅಷ್ಟೆಲ್ಲ ಅನುಕೂಲ ಸಿಗುತ್ತೆ ರೈಟ್ ರಾಜ್ಯ ಹಣಕಾಸು ಆಯೋಗ ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಸಂವಿಧಾನಿಕ ಸಂಸ್ಥೆ ಇದಕ್ಕೆ ಈ ಒಂದು ಹುದ್ದೆಗೆ ನೂತನವಾಗಿ ಆಯ್ಕೆಯಾಗಿದ್ದಾರೆ ನಾರಾಯಣ ಸ್ವಾಮಿ ಅಧ್ಯಕ್ಷ ಸ್ಥಾನಕ್ಕೆ ಓಕೆ ನಾರಾಯಣ ಸ್ವಾಮಿ ಅನ್ನೋರು ಸಿ ನಾರಾಯಣ ಸ್ವಾಮಿ ಇವರು ಮಾಜಿ ಸಂಸದರು
ಸೊ ಇವರು ಆಯ್ಕೆ ಆಗಿದ್ದಾರೆ ಈ ಅಧ್ಯಕ್ಷ ಸ್ಥಾನಕ್ಕೆ. ಸೊ ನೇಮಕಗೊಂಡಿದ್ದಾರೆ. ಇದೊಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗಲೇ ಹೇಳಿದೆ, ಆದರೆ ಇದನ್ನು ಈ ಒಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ನ ತಂದಿದ್ದು ಒಂದು ಅಮೆಂಡ್ಮೆಂಟ್ ಅಡಿ. ಯಾವುದು ಅಂದರೆ 73rd 74th ಅಮೆಂಡ್ಮೆಂಟ್ ಆ್ಯಕ್ಟ್, ನಿಮಗೆ ಗೊತ್ತೇ ಇದೆ, ಅದರಡಿ ಈ ಒಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ ಅಸ್ತಿತ್ವಕ್ಕೆ ಬರುತ್ತೆ. ಓಕೆ, 73rd 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ 1992 1992 73ನೇ ಮತ್ತು 74ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಗೊತ್ತು ನಿಮಗೆ, ಏನು ಹೇಳುತ್ತೆ ಅದು, ಲೋಕಲ್ ಗವರ್ನೆನ್ಸ್. ಓಕೆ, ಸ್ಥಳೀಯ ಸರ್ಕಾರಗಳ ಆಡಳಿತ ಅಥವಾ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಅಥವಾ ಸ್ಥಳೀಯ ಸರ್ಕಾರಗಳು, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್. ಸೊ ಅದರ ಅಡಿ ಈ ಒಂದು ಸ್ಟೇಟ್ ಫೈನಾನ್ಸ್ ಕಮಿಷನ್ನ ಎಸ್ಟಾಬ್ಲಿಷ್ ಮಾಡೋದು. ಇಟ್ಸ್ ದ ಡ್ಯೂಟಿ ಆಫ್ ಗವರ್ನರ್ ಟು ಕಾನ್ಸ್ಟಿಟ್ಯೂಟ್ ದಿ ಸ್ಟೇಟ್ ಫೈನಾನ್ಸ್ ಕಮಿಷನ್ ಎವ್ರಿ 5 years ಅಂಡರ್ ಆರ್ಟಿಕಲ್ 243I. ಓಕೆ, ಸೊ ಆರ್ಟಿಕಲ್ 243I, ಸೊ ವಿಧಿ 243I, ಇದರ ಅಡಿ ರಾಜ್ಯಪಾಲರಾದವರು ಪ್ರತಿ 5 ವರ್ಷಕ್ಕೊಮ್ಮೆ ಈ ಒಂದು ರಾಜ್ಯ ಹಣಕಾಸು ಆಯೋಗವನ್ನು ಅವರು ನೇಮಕ ಮಾಡ್ತಾರೆ. ಓಕೆ, ಸೊ ಗವರ್ನರ್ ವಿಲ್ ಕಾನ್ಸ್ಟಿಟ್ಯೂಟ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಫಾರ್ ಎವ್ರಿ 5 years. ನಿಮಗೆ ಆರ್ಟಿಕಲ್ 280 ಗೊತ್ತು, ಏನದು, ಸೆಂಟ್ರಲ್ ಫೈನಾನ್ಸ್ ಕಮಿಷನ್. ಸೊ ಅದು ಕೇಂದ್ರೀಯ ಹಣಕಾಸು ಆಯೋಗ. ಅದೇ ಥರ ರಾಜ್ಯ ಹಣಕಾಸು ಆಯೋಗವನ್ನು ಲೇಟರ್ ಆನ್, ಯಾವಾಗ 73rd 74th ಅಮೆಂಡ್ಮೆಂಟ್ ಆ್ಯಕ್ಟಲ್ಲಿ ತರೋದು, ಯಾಕೆ ಅಂತ ಹೇಳ್ತೀನಿ ನೋಡಿ. ಈಗ ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಏನು ಮಾಡುತ್ತೆ, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಬಿಟ್ವೀನ್ ಸೆಂಟರ್ ಆ್ಯಂಡ್ ಸ್ಟೇಟ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ಸೆಂಟರಿಂದ ಸ್ಟೇಟ್ಸ್ಗೆ ಎಷ್ಟೆಷ್ಟು ಕೊಡಬೇಕು ಅಂತ ರೆಕಮೆಂಡ್ ಮಾಡುತ್ತೆ. ಅದೇ ಥರ ಸ್ಟೇಟಿಗೆ ಬೇಕಲ್ವಾ, ಸ್ಟೇಟಿಂದ ಲೋಕಲ್ ಗೌರ್ಮೆಂಟ್ಗೆ ಅಥವಾ ಸ್ಥಳೀಯ ಸರ್ಕಾರಗಳಿಗೆ ಯಾವ ರೀತಿ ತೆರಿಗೆ ಹಂಚಿಕೆ ಆಗಬೇಕು, ಸಂಪನ್ಮೂಲಗಳ ಒಂದು ಕ್ರೋಢೀಕರಣ ಹೇಗಾಗಬೇಕು, ಓಕೆ, ಪಂಚಾಯತ್ ರಾಜ್ಯಗಳಿಗೆ ಒಂದು ಸಂಪನ್ಮೂಲ ಹೇಗೆ ಸಿಗಬೇಕು, ಇದರೆಲ್ಲದರ ಬಗ್ಗೆ ಶಿಫಾರಸು ಕೊಡಲಿಕ್ಕೆ ಈ ಒಂದು ಕಮಿಷನ್ ಇದೆ. ಓಕೆ, ಸೊ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆರ್ಟಿಕಲ್ 243. ಸೆಂಟ್ರಲ್ ಫೈನಾನ್ಸ್ ಕಮಿಷನ್ ಬಂದು ಆರ್ಟಿಕಲ್ 280. ಓಕೆ, ಸೊ ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡೋರು, ಇದನ್ನು ನೇಮಕ ಮಾಡೋರು, ಸೊ ಇವರು ರಾಜ್ಯಪಾಲರಾಗಿರ್ತಾರೆ. ಇವರ ಸಂಭಾವನೆ ಮತ್ತು ಭತ್ಯೆಯನ್ನು ಸರ್ಕಾರನೇ ನಿರ್ಧರಿಸುತ್ತೆ. ಓಕೆ, ಸ್ಯಾಲರೀಸ್ ಆ್ಯಂಡ್ ಅಲೋವೆನ್ಸಸ್ ವಿಲ್ ಬಿ ಡಿಸೈಡೆಡ್ ಬೈ ದ ಗವರ್ನಮೆಂಟ್ ಇಟ್ ಸೆಲ್ಫ್. ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳೋದಾದರೆ, ಡ್ಯೂಟೀಸ್, ಇಟ್ಸ್ ಪ್ರೈಮರಿ ಕನ್ಸರ್ನ್ ಈಸ್ ಟು ಸ್ಟ್ರೆಂಥನ್ ದ ಇನ್ಸ್ಟಿಟ್ಯೂಷನ್ಸ್ ಆಫ್ ಲೋಕಲ್ ಗವರ್ನೆನ್ಸ್, ಅಂದರೆ ಸ್ಥಳೀಯ ಸರ್ಕಾರಗಳ ಒಂದು ಬಲವರ್ಧನೆಗೆ ಇವರು ಶಿಫಾರಸನ್ನು ಕೊಡಬೇಕು. ಓಕೆ, ಬಲವರ್ಧನೆ ಹೇಗಾಗುತ್ತೆ, ಹೌ ಟು ಸ್ಟ್ರೆಂಥನ್ ಲೋಕಲ್ ಗವರ್ನೆನ್ಸ್ ಅಥವಾ ಈ ಒಂದು ಲೋಕಲ್ ಗವರ್ನೆನ್ಸ್ ಇನ್ಸ್ಟಿಟ್ಯೂಷನ್ಸ್ ಅಂತಂದರೆ, ಬೈ ಡೆವಲ್ಯೂಟಿಂಗ್ ದ ರಿಸೋರ್ಸಸ್. ಓಕೆ, ಡಿಸ್ಟ್ರಿಬ್ಯೂಷನ್ ಆಫ್, ಸೊ ಸುಮಾರಿದ್ದಾವೆ ಅದರಲ್ಲಿ ಒಂದೆರಡು ಮೂರು ಹೇಳೋದಾದರೆ, ಈ ಒಂದು ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳ ನಡುವೆ ತೆರಿಗೆ ಹಂಚಿಕೆ ಮಾಡೋದು, ಫೀಸ್ ಹಂಚಿಕೆ ಮಾಡೋದು, ಡ್ಯೂಟೀಸ್ ಹಂಚಿಕೆ ಮಾಡೋದು, ಸೊ ಟೋಲ್ಸನ್ನು ಟೋಲ್ ಹಣವನ್ನು ಹಂಚಿಕೆ ಮಾಡೋದು, ರಾಜ್ಯ ಸರ್ಕಾರಕ್ಕೆ ಎಷ್ಟು ಬಂದಿದೆಯಲ್ಲ ನಿಧಿ, ಅದರಲ್ಲಿ ಎಷ್ಟು ಪರ್ಸೆಂಟ್ ಹೋಗಬೇಕು ಇಲ್ಲೊಂದು ಲೋಕಲ್ ಬಾಡೀಸ್ಗೆ ಅಂತ, ಸ್ಥಳೀಯ ಸರ್ಕಾರಗಳಿಗೆ ಎಷ್ಟು ಹೋಗಬೇಕು, ಮುನ್ಸಿಪಾಲಿಟೀಸ್ಗೆ ಎಷ್ಟು ಹೋಗಬೇಕು, ಸೊ ಪಂಚಾಯತ್ ರಾಜ್ಗಳಿಗೆ ಎಷ್ಟು ಹೋಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ಸ್ಟೇಟ್ ಫೈನಾನ್ಸ್ ಕಮಿಷನ್. ಅಷ್ಟೇ ಅಲ್ಲ, ಈಗ ಡಿಟರ್ಮಿನೇಷನ್ ಆಫ್ ಟ್ಯಾಕ್ಸಸ್, ಈಗ ಲೋಕಲ್ ಬಾಡೀಸು ಕೂಡ ಸ್ಥಳೀಯ ಸರ್ಕಾರಗಳು ಕೂಡ ಕೆಲವುಗಳ ಮೇಲೆ ತೆರಿಗೆ ವಿಧಿಸುತ್ತಲ್ಲಪ್ಪ, ಆ ತೆರಿಗೆ ಎಷ್ಟಿರಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಸೊ ಅದರ ಜೊತೆಗೆ ಸಂಪತ್ತಿನ ಕ್ರೋಢೀಕರಣ ಹೇಗೆ ಮಾಡಬೇಕು, ಸೊ ಫಿನಾನ್ಷಿಯಲ್ ಕಂಡೀಷನ್ ಎಷ್ಟು ವ್ಯವಸ್ಥಿತವಾಗಿರಬೇಕು, ದಕ್ಷತೆ ಹೇಗಿರಬೇಕು, ಓಕೆ, ಆರ್ಥಿಕ ಒಂದು ದಕ್ಷತೆ ಹೇಗಿರಬೇಕು, ಫಿನಾನ್ಷಿಯಲ್ ಎಫಿಷಿಯನ್ಸಿ ಹೇಗಿರಬೇಕು, ಕನ್ಸಾಲ್ಟೇಷನ್ ಆಫ್ ರಿಸೋರ್ಸಸ್ ಹೇಗಿರಬೇಕು, ಈ ಥರ ಹತ್ತು ಹಲವು ಶಿಫಾರಸುಗಳನ್ನು ಈ ಒಂದು ರಾಜ್ಯ ಹಣಕಾಸು ಆಯೋಗ ಕೊಡುತ್ತೆ. ರೈಟ್, ಸೊ ಶಿಫಾರಸುಗಳನ್ನು ಕೊಡೋದು, ಅದನ್ನು ಒಪ್ಪೋದು ಬಿಡೋದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಓಕೆ, ಸೊ ಜಸ್ಟ್ ರೆಕಮೆಂಡಿಂಗ್ ಬಾಡಿ, ಬಟ್ ಇಟ್ ಈಸ್ ಅನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆ, ಸಾಂವಿಧಾನಿಕ ಸಂಸ್ಥೆ, ಯಾವ ಆರ್ಟಿಕಲ್ ನೆನ್ಪಿಟ್ಕೋಬೇಕು, ಯಾವ ಆರ್ಟಿಕಲ್ ಕೆಳಗಡೆ ಸೊ ರಾಜ್ಯಪಾಲರು ಇದನ್ನು ಇವರನ್ನು ನೇಮಕ ಮಾಡ್ತಾರೆ ಅಂತ. ಮುನ್ಸಿಪಾಲಿಟೀಸ್ಗೆ ಸೊ ಅದೇ 243Y, ಸೊ ಮುನ್ಸಿಪಾಲಿಟೀಸ್ ಅಂತ ತೊಗೊಂಡ್ರೆ 243Y ಅಂತ, ಸೊ ಅದರ ಒಂದು ಅಡ್ಮಿನಿಸ್ಟ್ರೇಷನ್. ಓಕೆ, ಸೊ ಲೋಕಲ್ ಬಾಡೀಸ್ ಇದರಲ್ಲಿ ಮುನ್ಸಿಪಾಲಿಟೀಸ್ ಅಂತ ತೊಗೊಂಡ್ರೆ ಅದು 243Y ಆರ್ಟಿಕಲ್. ಓಕೆ, ಸೊ ಇದು 243I ಅಂತಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಬೈ ದ ಗವರ್ನರ್.
ರೈಟ್. ಸೊ ಇಷ್ಟು ತಿಳ್ಕೋಬೇಕು, ವೆರಿ ಇಂಪಾರ್ಟೆಂಟ್. ಸಿ ನಾರಾಯಣ ಸ್ವಾಮಿ ಕೇಳ್ತಾ ಇರ್ತಾರೆ ಎಕ್ಸಾಮಿಗೆ, ಇದು ಪ್ರಿಲಿಮ್ಸ್ಗೂ ಇದೆ ಮೇನ್ಸ್ಗೂ ಇದೆ. ಡ್ಯೂಟೀಸ್ ಆ್ಯಂಡ್ ರೋಲ್ಸ್ ಆಫ್ ಸ್ಟೇಟ್ ಫಿನಾನ್ಸ್ ಕಮಿಷನ್ ಅಂತ ಕೇಳ್ತಾರೆ. ಓಕೆ, ಕೆಲವು ರಾಜ್ಯಗಳಲ್ಲಿ ಇಂತಹ ಒಂದು ರಾಜ್ಯ ಹಣಕಾಸು ಆಯೋಗ ನೇಮಕನೆ ಮಾಡಿಲ್ಲ ಅಂದ್ಬಿಟ್ಟು, ಸೊ ಲಾಸ್ಟು 1-6 months ಬ್ಯಾಕ್ ನ್ಯೂಸಲ್ಲಿತ್ತು ಇದೇ ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೂತನ ಸಂಸತ್ತನ್ನು ನಾವು ಕಾಣ್ತೀವಿ, ಆದರೆ ವಿಶ್ವದ ಅತ್ಯಂತ ಪ್ರಾಚೀನವಾದ ಸಂಸತ್ತು ಅಂತ ಪರಿಗಣಿಸಲ್ಪಟ್ಟಿರೋದು ಯಾವುದು ಅಂದರೆ ಅನುಭವ ಮಂಟಪ, ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್ ಅಂತ ಅಂತಾರೆ ಅನುಭವ ಮಂಟಪವನ್ನು. ಅನುಭವ ಮಂಟಪದ ರೂವಾರಿ ಯಾರು? ಬಸವಣ್ಣ. ಓಕೆ, ಸೊ ಅಲ್ಲಮ್ಮ ಪ್ರಭು ಅನುಭವ ಮಂಟಪದಲ್ಲಿ ಈಗ ಸ್ಪೀಕರ್ ಕೂರ್ತಾರಲ್ವ ಆ ಥರ, ಸೊ ಅಲ್ಲಮ್ಮ ಪ್ರಭು ಅಲ್ಲಿ ಸ್ಪೀಕರ್ ಹಾಕಿದ್ರು, ಆ ಹುದ್ದೆಯನ್ನು ಅವರು ಅಲಂಕರಿಸ್ತಿದ್ರು. ಸೊ ಅಲ್ಲಿ ಎಲ್ಲರೂ ಕೂಡ ಸಭೆ ಸಮಿತಿಗಳನ್ನು, ಸೊ ಎಲ್ಲರಿಗೂ ತಮ್ಮ ಒಂದು ಅಭಿವ್ಯಕ್ತಿಯನ್ನು ವ್ಯಕ್ತಪಡಿಸುವಂತಹ ಒಂದು ವೇದಿಕೆ ಅದಾಗಿತ್ತು. ಓಕೆ, ಎಲ್ಲರೂ ಕೂಡ ತಮ್ಮ ಅಭಿಪ್ರಾಯಗಳನ್ನು, ಸೊ ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಬೋದಾಗಿತ್ತು. ಅಂತಹ ಒಂದು ಅನುಭವ ಮಂಟಪ ಅದಾಗಿತ್ತು. ಸೊ ಒಂದು ಸಂಸ್ಥೆ ಈ ಒಂದು ಅನುಭವ ಮಂಟಪ ಪ್ರಶಸ್ತಿಯನ್ನು ಕೊಡುತ್ತೆ, ಯಾವುದು ಅಂದರೆ ವಿಶ್ವ ಬಸವ ಧರ್ಮ ವಿಶ್ವಸ್ವ ಮಂಡಳಿ ಅಂತ. ಸೊ ಈ ಟ್ರಸ್ಟ್ ಕೊಡೋದನ್ನು ನಾನು ಎಲ್ಲ ಸಾಮಾನ್ಯವಾಗಿ ಟ್ರಸ್ಟ್ಗಳು ಕೊಡುವಂತಹ ಒಂದು ಪ್ರಶಸ್ತಿನ ಹೆಚ್ಚಾಗಿ ಹೇಳೋದಿಲ್ಲ. ಬಟ್ ಈ ಪ್ರಶಸ್ತಿ ಯಾಕೆ ಇಂಪಾರ್ಟೆಂಟ್ ಅಂತಂದರೆ, ದಿಸ್ ಅವಾರ್ಡ್ ಈಸ್ ಗಿವನ್ ಟು ಅವರ್ ಇಸ್ರೋ ಚೇರ್ಪರ್ಸನ್ ಎಸ್ ಸೋಮನಾಥ್. ಸೊ ಎಸ್ ಸೋಮನಾಥ್ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ, ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್ ಸೋಮನಾಥ್, ಇಸ್ರೋ ಅಧ್ಯಕ್ಷರಾದಂತಹ ಎಸ್ ಸೋಮನಾಥ್ ಅವರಿಗೆ ಅನುಭವ ಮಂಟಪ ಪ್ರಶಸ್ತಿ ಸಿಕ್ಕಿದೆ. ಕೊಡೋರು ಯಾರು? ವಿಶ್ವ ಬಸವ ಧರ್ಮ. ಸೊ ಕ್ವಶನ್ ಎಲ್ಲಿ ಕೇಳ್ಬೋದು ಅಂತಾರೆ, ಅನುಭವ ಮಂಟಪ ಪ್ರಶಸ್ತಿ ಯಾರಿಗೆ ಸಿಕ್ತು ಅಂತ ಕೇಳ್ಬೋದು. ಸೊ ವೆರಿ ಇಂಪಾರ್ಟೆಂಟ್, ಎಸ್ ಸೋಮನಾಥ್ ಅವರಿಗೆ. ಇದು ಇದರ ಒಂದು ಮೊತ್ತ ಎಷ್ಟು ಅಂದರೆ 1 lakh, 1 lakh ಈ ಪ್ರಶಸ್ತಿ ಮೊತ್ತ, ರೈಟ್. ಸೊ ಅನುಭವ ಮಂಟಪನ ಏನಂತ ಹೇಳಿದೆ, ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್, ವಿಶ್ವದ ಮೊದಲ ಸಂಸತ್ತು ಅಂತ ಕರಿತೀವಿ ಅನುಭವ ಮಂಟಪ, ವರ್ಲ್ಡ್ಸ್ ಫಸ್ಟ್ ಪಾರ್ಲಿಮೆಂಟ್. ಸೊ ಇಲ್ಲಿ ಏನಪ್ಪ ಮಾಡ್ತಾರೆ, ಪಾರ್ಲಿಮೆಂಟಲ್ಲಿ ಸಂಸತ್ತಲ್ಲಿ ಕೂತ್ಕೊಂಡು ಚರ್ಚೆ ತಾನೇ ಮಾಡ್ತಾರೆ. ಓಕೆ, ಸೊ ಇಂತಹ ಪರಿಕಲ್ಪನೆ 12ನೇ ಶತಮಾನಕ್ಕೆ ಇತ್ತು. ಯಾವುದೇ ಜಾತಿ ಧರ್ಮ ಲಿಂಗ ವರ್ಗ ಯಾವುದೂ ನೋಡದೆ, ಯಾವುದೇ ತಾರತಮ್ಯ ಇಲ್ಲದೆ ಸಮಾನ ಒಂದು ವೇದಿಕೆ, ಸೊ ಸಮಾನ ವೇದಿಕೆಯಲ್ಲಿ ಸರ್ವರು ಕೂಡ ಪಾಲ್ಗೊಂಡು ತಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳುವಂತಹ ಒಂದು ಸೊ ಅದ್ಭುತವಾದಂತಹ ವೇದಿಕೆ ಅದಾಗಿತ್ತು. ಎನಿವೇ, ನೆಕ್ಸ್ಟ್ ಟಾಪಿಕ್ ನೋಡೋಣ. ಸೊ ಏನಿದು KPS, ಕರ್ನಾಟಕ ಪಬ್ಲಿಕ್ ಸ್ಕೂಲ್? ನಿಮಗೆ DPS ಗೊತ್ತಿರುತ್ತೆ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಕೇಳಿರ್ತೀರ. ಸೊ NPS ಗೊತ್ತಿರುತ್ತೆ, ನ್ಯೂ ಪಬ್ಲಿಕ್ ಸ್ಕೂಲ್. ಇವೆಲ್ಲ ಕೂಡ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸೊ ಭಾಳಷ್ಟು ಗುಣಮಟ್ಟವನ್ನು ಹೊಂದಿರುವಂತಹ, ಸ್ಟ್ಯಾಂಡರ್ಡ್ಸನ್ನು ಹೊಂದಿರುವಂತಹ ಶಾಲೆಗಳು. ಅಲ್ಲೆಲ್ಲ ಬಡವರ ಮಕ್ಕಳಿಗೆ ಸೊ ಯಾವುದೇ ರೀತಿಯ ಒಂದು ಅವಕಾಶ ಇರೋದಿಲ್ಲ. ಓಕೆ, ಸೊ ಅದಕ್ಕೂ ಕೂಡ ನೂಕು ನುಗ್ಗಲು, ಅಷ್ಟು ದುಡ್ಡಿದ್ರು ಅಷ್ಟು ಡೊನೇಷನ್ ಇದ್ದರೂ ಕೂಡ ನೂಕು ನುಗ್ಗಲಾಗಿ ಹೋಗಿ ಅಲ್ಲಿ ಅಡ್ಮಿಷನ್ಸ್ ತಗೋತಾರೆ. ಸೊ ನಮ್ಮ ಕರ್ನಾಟಕ ಸರ್ಕಾರ ಒಂದು ವಿಶೇಷವಾದಂತಹ ಯೋಜನೆಯನ್ನು ತಂದಿದೆ, ಭಾಳ ಖುಷಿಯಾಯಿತು. ಏನಪ್ಪ ಅಂತಂದರೆ, ಈ ಸಾಮಾಜಿಕ ನ್ಯಾಯ ಸಮಾನತೆ ಇದನ್ನು ಸಾರಬೇಕಾಗಿರೋದು ಯಾವುದೇ ಸರ್ಕಾರದ ಒಂದು ಆದ್ಯ ಕರ್ತವ್ಯ ಅಲ್ವಾ, ಟು ಅಪ್ಹೋಲ್ಡ್ ದ ಪ್ರಿನ್ಸಿಪಲ್ಸ್ ಆಫ್ ಈಕ್ವಾಲಿಟಿ ಆ್ಯಂಡ್ ಸೋಷಿಯಲ್ ಜಸ್ಟಿಸ್, ದ ಮೇನ್ ರೆಸ್ಪಾನ್ಸಿಬಿಲಿಟಿ ಆಫ್ ಎನಿ ಗೌರ್ಮೆಂಟ್. ಆನ್ ದ ಸೇಮ್ ಲೈನ್ಸ್, ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಬ್ರಾಟ್ ವಿತ್ ದಿಸ್ ಕಾನ್ಸೆಪ್ಟ್. ಓಕೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಇದು ಈ ಪಬ್ಲಿಕ್ KPS ಗಳನ್ನು ತೆರೆಯೋದಲ್ಲಿ ಗೊತ್ತಾ, ಓನ್ಲಿ ಇನ್ ರೂರಲ್ ಏರಿಯಾಸ್, ಗ್ರಾಮೀಣ ಪ್ರದೇಶಗಳಲ್ಲಿ. ರಿಮೆಂಬರ್, ಸೊ ಇನ್ ರೂರಲ್ ಏರಿಯಾಸ್, ಗ್ರಾಮೀಣ ಪ್ರದೇಶಗಳಲ್ಲಿ. ಕೇಳ್ತಾರೆ, ಇಲ್ಲೇ ಪ್ರಶ್ನೆ ಬರೋದು ನಿಮಗೆ ಕನ್ಫ್ಯೂಸ್ ಮಾಡೋದು. ಓಕೆ, ಯೋಜನೆ ಏನಪ್ಪ ಅಂತಂದರೆ, ಮಕ್ಕಳನ್ನು ಸರ್ಕಾರಿ ಶಾಲೆಗಳತ್ರ ಸೆಳೆಯುವಂಥದ್ದು. ಓಕೆ, ಸೊ ಮಕ್ಕಳನ್ನು ಸರ್ಕಾರಿ ಶಾಲೆಗಳಲ್ಲಿ ಪ್ರವೇಶ ತೆಗೆದುಕೊಳ್ಳೋ ಹಾಗೆ ಸೆಳಿಲಿಕ್ಕೆ ಇಂತಹ ಒಂದು KPS ಯೋಜನೆ, ಟು ಅಟ್ರ್ಯಾಕ್ಟ್ ಚಿಲ್ಡ್ರನ್ ಟುವರ್ಡ್ಸ್ ಗೌರ್ಮೆಂಟ್ ಸ್ಕೂಲ್ಸ್. ಇವಾಗಂತೂ ಸೊ ಹೇಗಾಗಿದೆ ಅಂತಂದರೆ, ಶಿಕ್ಷಣದ ಒಂದು ವ್ಯಾಪಾರೀಕರಣ, ಖಾಸಗೀಕರಣ, ಪ್ರೈವಟೈಸೇಷನ್ ಆಫ್ ಎಜುಕೇಷನ್, ಸೊ ಕಮರ್ಷಿಯಲೈಸೇಷನ್ ಆಫ್ ಎಜುಕೇಷನ್ ಅಂತ ಏನು ಕರಿತೇವೆ. ಸೊ ಅದರಲ್ಲಿ ಗುಣಮಟ್ಟ ನೋಡೋಕ್ಕೋಗಿ ಎಲ್ಲರೂ ಕೂಡ ಖಾಸಗಿ ಶಾಲೆಗಳ ಹತ್ರ ಮುಖ ಮಾಡಿದ್ದಾರೆ.
ನಾವು ಕೂಲಿ ಮಾಡಿದ್ರೂ ಪರವಾಗಿಲ್ಲ, ನನ್ನ ಮಗನಿಗೆ ಪ್ರೈವೇಟ್ ಸ್ಕೂಲ್ಗೆ ಹಾಕೋದು, ಯಾಕಂದರೆ ಚೆನ್ನಾಗಿ ಹೇಳ್ಕೊಡ್ತಾರೆ, ಸೊ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಇದೆ, ಇಂಗ್ಲೀಷ್ ಹೇಳ್ಕೊಡ್ತಾರೆ, ಇವೆಲ್ಲ ಕೂಡ ಸೊ ಒಂದು ಪೂರ್ವಾಗ್ರಹಗಳಿರುತ್ತೆ. ಓಕೆ, ಸೊ ಇದರಿಂದ ಹೊರಗೆ ಬರೋಕ್ಕೆ ಪ್ರಾಬಬಲಿ ಸರ್ಕಾರಿ ಶಾಲೆಗಳನ್ನು ಒಂದು ಗುಣಮಟ್ಟದ ಶೈಕ್ಷಣಿಕ ಒಂದು ವಾತಾವರಣವನ್ನು ಕಲ್ಪಿಸಿ ಅಲ್ಲಿಗೆ ಈ ಒಂದು ಮಕ್ಕಳನ್ನು ಸೆಳೆಯುವಂತಹ ಒಂದು ಶಾಲೆಯ ಪರಿಕಲ್ಪನೆಯೇ ಕರ್ನಾಟಕ ಪಬ್ಲಿಕ್ ಸ್ಕೂಲ್. ಓಕೆ, ಸೊ ಟು ಅಟ್ರ್ಯಾಕ್ಟ್ ಚಿಲ್ಡ್ರನ್ ಟುವರ್ಡ್ಸ್ ಗೌರ್ಮೆಂಟ್ ಸ್ಕೂಲ್ಸ್. ಸೊ ಇಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಆ ಟಾರ್ಗೆಟ್ ಏನು ಅಂದರೆ, ಮುಂದಿನ 3 ವರ್ಷಗಳಲ್ಲಿ ಪ್ರತಿ 2 ಗ್ರಾಮ ಪಂಚಾಯತಿಗೆ 1 KPS ಶಾಲೆ ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆಯನ್ನ ತೆರೀಬೇಕು ಅಂತ. ಓಕೆ, ಇನ್ ವಿತಿನ್ 3 ಇಯರ್ಸ್, 3 ವರ್ಷದಲ್ಲಿ ಇನ್ 3 ಇಯರ್ಸ್ 2 ಗ್ರಾಮ ಪಂಚಾಯತಿಗೆ 1 KPS ಒಟ್ಟು ಇನ್ನೊಂದು 3 ವರ್ಷದಲ್ಲಿ ಮಿನಿಮಮ್ 1,000 ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ತೆರೀಬೇಕು ಅಂತಂದ್ಬಿಟ್ಟು. ಓಕೆ, ಸೊ ನೋಡಿ ಯೋಜನೆ ಹೇಗಿದೆ ಅಂತಂದರೆ, ಅಟ್ಲೀಸ್ಟ್ 2 ಗ್ರಾಮ ಪಂಚಾಯತಿಗೆ 1 KPS ಕರ್ನಾಟಕ ಪಬ್ಲಿಕ್ ಶಾಲೆಯನ್ನು ತೆರೀಬೇಕು. ಮುಂದಿನ 3 ವರ್ಷದಲ್ಲಿ ಮಿನಿಮಮ್ ಕನಿಷ್ಠ 3,000 ಕರ್ನಾಟಕ ಪಬ್ಲಿಕ್ ಶಾಲೆಗಳು ನಮ್ಮ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿ ಇರಬೇಕು ಅಂತಂದ್ಬಿಟ್ಟು. ಇದಕ್ಕೆ ಹಣನ ಎಲ್ಲಿ ಬಳಸ್ಕೋತಾರೆ ಗೊತ್ತಾ, ಯಾವ ಹಣ ಬಳಸ್ಕೋತಾರೆ ಗೊತ್ತಾ, ಸಿ ಎಸ್ ಆರ್ ಅಂತಂದರೆ ಗೊತ್ತೇ ಇದೆ ನಿಮಗೆ, ಸಿ ಎಸ್ ಆರ್ ನಿಧಿ ಅಂತ ಕೇಳಿರ್ತೀರ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಅಂತ. ಏನು ಅಂತಂದರೆ, ಕಂಪ್ನಿಗಳು ಯಾವುದು ಪ್ರಾಫಿಟ್ ಮೇಕಿಂಗ್ ಕಂಪ್ನೀಸ್ ಇರುತ್ತಲ್ಲ, ಲಾಭವನ್ನು ಹೊಂದುತ್ತಿರುವಂತಹ ಕಂಪ್ನಿಗಳು, ದೇ ಹ್ಯಾವ್ ಟು ಡೊನೇಟ್ ಅಟ್ಲೀಸ್ಟ್ 2% ಆಫ್ ದೇರ್ ಪ್ರಾಫಿಟ್. ಇದು ಕಂಪ್ನಿ ಆ್ಯಕ್ಟ್ ಕೆಳಗಡೆ ಇದೊಂದು ಮ್ಯಾಂಡೇಟರಿ, ಅವರೇ ಸುಮ್ಮನೆ ದೇಣಿಗೆ ಕೊಡೋದಲ್ಲ, ಸೊ ಕಡ್ಡಾಯವಾಗಿ ಕೊಡಲೇಬೇಕು ಸಿ ಎಸ್ ಆರ್ ನಿಧಿ. ಓಕೆ, ಕಂಪ್ನಿಗಳಲ್ಲಿ ಅಟ್ಲೀಸ್ಟ್ ಮಿನಿಮಮ್ 2%ನ್ನು ಯಾರಿಗೆ ಕೊಡಬೇಕು, ಇಂತಹ ಒಂದು ಸಾರ್ವಜನಿಕ ಹಿತಾಸಕ್ತಿಯ ಒಂದು ಕಾಮಗಾರಿಗಳಿಗೆ ಅವ್ರು ಕೊಡಬೇಕಾಗತ್ತೆ. ಓಕೆ, ಆರೋಗ್ಯಕ್ಕೆ, ಶಿಕ್ಷಣಕ್ಕೆ, ಸೊ ಕೌಶಲ್ಯ ಅಭಿವೃದ್ಧಿ ಈ ಥರದ್ದು, ಮೂಲಸೌಕರ್ಯ ಅಭಿವೃದ್ಧಿ, ಟಾಯ್ಲೆಟ್ ಕನ್ಸ್ಟ್ರಕ್ಷನ್ನು, ಇಂಥದಕ್ಕೆಲ್ಲ ಡೊನೇಟ್ ಮಾಡಬೇಕಾಗತ್ತೆ ಅದು ಸಿ ಎಸ್ ಆರ್ ನಿಧಿಯಿಂದ. ಈ ಒಂದು KPS ಶಾಲೆಗಳಿಗೆ ಈ ನಿಧಿಯನ್ನು ಬಳಸ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಮಧು ಬಂಗಾರಪ್ಪ, ರೈಟ್. ಸೊ ನಮ್ಮ ಕರ್ನಾಟಕದ ಶಿಕ್ಷಣ ಸಚಿವರು, ಪ್ರಾಥಮಿಕ ಶಿಕ್ಷಣ ಸಚಿವರು. ಇಷ್ಟು KPS ಬಗ್ಗೆ, ವೆರಿ ಇಂಪಾರ್ಟೆಂಟ್. ಮತ್ತು ಇನ್ನೊಂದು, ಮಕ್ಕಳಲ್ಲಿ ಅಪೌಷ್ಟಿಕತೆ ಹೆಚ್ಚಾಗ್ತಿದೆ. ಓಕೆ, ಇದು ಭಾಳಷ್ಟು ತಲೆನೋವಾಗಿ ಪರಿಣಮಿಸಿದೆ. ಹಾಗಾಗಿ ಈಗ ಈ ಒಂದು ಮಕ್ಕಳ ಒಂದು ಮಿಡ್ ಡೇ ಮೀಲಲ್ಲಿ ರಾಗಿ ಮಾಲ್ಟ್ ಕೂಡ ಕೊಡಲಿಕ್ಕೆ, ಹಾಲು ಕೊಡ್ತಿದ್ದಾರೆ, ಮೊಟ್ಟೆ ಕೊಡ್ತಿದ್ದಾರೆ, ಜೊತೆಗೆ ರಾಗಿ ಮಾಲ್ಟನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಓಕೆ, ನೂತನವಾದಂತಹ ಕೇಳ್ಬೋದು, ಯಾವುದನ್ನು ನೂತನ ಸೇರ್ಪಡೆ ಏನು ಅಂತ ಕೇಳ್ಬೋದು. 1-4 ಇದು ಕೊಟ್ಬಿಟ್ಟು ಡ್ರೈ ಫ್ರೂಟ್ಸ್ ಕೊಡ್ತಿದ್ದಾರೆ, ಅಥವಾ ಜೇನ್ ಕೊಡ್ತಿದ್ದಾರೆ, ಅಥವಾ ಈ ಥರ ರಾಗಿ ಮಾಲ್ಟ್ ಕೊಡ್ತಿದ್ದಾರೆ, ಅಥವಾ ಇನ್ನೇನಾದರೂ ಮಾಲ್ಟ್, ಗೋಧಿ ಮಾಲ್ಟ್ ಕೊಡ್ತಾರೆ. ಸೊ 4 ಆಪ್ಷನ್ ಕೊಡ್ಬೋದು. ರಾಗಿಯಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಐರನ್ ರಿಚ್, ಕಬ್ಬಿಣಾಂಶ, ಅನೇಮಿಯಿಂದ ಜಾಸ್ತಿ ಬಳಲ್ತಾರಲ್ವ ಮಕ್ಕಳು. ಸೊ ಅದಕ್ಕೋಸ್ಕರ ಅನೇಮಿಯ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಇದ್ದೀವಿ. ಸೊ ರಾಗಿ ಮಾಲ್ಟ್ನ ಈಗ ಈ ಯೋಜನೆಯಲ್ಲಿ ನೂತನವಾಗಿ ಸೇರ್ಪಡೆ ಮಾಡಿದ್ದಾರೆ. ಓಕೆ, KPS ಅರ್ಥ ಆಯಿತು ಅನ್ಕೋತೀನಿ. ಸೊ ಅಮೃತ ಧಾರೆ ಅಂತಂದರೆ ತಾಯಿಯ ಹೆದೆ ಹಾಲನ್ನು ಶೇಖರಿಸಿ ಇಡುವಂತಹ ಒಂದು ಯೋಜನೆ. ಓಕೆ, ಸೊ ಇಟ್ ಈಸ್ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಅಂತ ಕರಿತೀವಿ, ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್. ಎಲ್ಲರಿಗೂ ಗೊತ್ತಿದೆ ತಾಯಿಯ ಎದೆ ಹಾಲು ಅಮೃತಕ್ಕೆ ಸಮಾನ ಅಂತ. ಅದರಲ್ಲಿ ಎಲ್ಲ ಸಮಗ್ರ ಪೋಷಕಾಂಶಗಳಿರುತ್ತೆ ಮಗುವಿನ ಏಳಿಗೆಗೆ, ಅಭಿವೃದ್ಧಿಗೆ, ಬೆಳವಣಿಗೆಗೆ ಬೇಕಾಗಿರುವಂತಹ ಎಲ್ಲ ಒಂದು ಹೊಲಿಸ್ಟಿಕ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಅಂತಹ ಒಂದು ಮಕ್ಕಳಿಗೆ, ಯಾರು ಅನಾಥ ಮಕ್ಕಳಿರ್ತಾರೆ, ಅಸ್ವಸ್ಥ ಮಕ್ಕಳಿರ್ತಾರೆ, ಮತ್ತು ಅವಧಿಗೂ ಮುನ್ನ ಜನಿಸಿದಂತಹ ಮಕ್ಕಳಿರ್ತಾರೆ, ಪ್ರೀಮೆಚೂರ್ ಬೇಬೀಸು, ಆರ್ಫನ್ ಬೇಬೀಸು. ಓಕೆ, ಸೊ ಇಂತಹ ಒಂದು ಮಕ್ಕಳಿಗೆ ವೀಕ್ ಇಮ್ಯುನಿಟಿ ಇರುವಂತಹ ಮಕ್ಕಳು, ಇಂತಹ ಮಕ್ಕಳಿಗೆ ನೆರವಾಗಲಿಕ್ಕೆ ಇಂತಹ ಒಂದು ಎದೆ ಹಾಲಿನ ಬ್ಯಾಂಕ್ ಅಥವಾ ಅಮೃತಧಾರೆ ಬ್ಯಾಂಕ್ ಅಂತ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಅದರ ಆವರಣದಲ್ಲಿ ಈ ಬ್ಯಾಂಕನ್ನು ನೇಮಿಸಿದಾರಂತೆ, ವಾಣಿ ವಿಲಾಸ. ಸೊ ವಾಣಿ ಎಲ್ಲಿದೆ ಕೇಳ್ತಾರೆ, ಕರ್ನಾಟಕ ಫಸ್ಟ್ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಅಂತ. ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್ ಎಲ್ಲಿದೆ ಅಂತ ಕೇಳಿದ್ರೆ ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ. ಯಾರಿಗೆ? ಸೊ ಆರ್ಫನ್ ಮಕ್ಕಳು ಅಥವಾ ಪ್ರೀಮೆಚೂರ್ ಬೇಬೀಸ್ ಇಂಥವ್ರಿಗೆ, ತುಂಬ ವೀಕ್ ಇಮ್ಯುನಿಟಿ, ತುಂಬ ಕಾಯಿಲೆ ಬಿದ್ದಿರೋ ಮಕ್ಕಳು ಇಂಥವ್ರಿಗೆ
ತಾಯಿಗಳು ಆಸ್ಪತ್ರೆ ಒಳಗಡೆ ಇರುವಂತಹ ತಾಯಿಗಳೇ ಹೆಚ್ಚುವರಿ ಹಾಲನ್ನು ಸೊ ಕೊಟ್ಟು ಸಂಗ್ರಹಿಸಿಡಬಹುದು ಅಥವಾ ಹೊರಗಿನ ಮಕ್ಕಳು ಹೊರಗಿನ ತಾಯಿ ಅಥವಾ ಹೊರಗಡೆಯಿಂದ ತಾಯಿಯಂದರೂ ಸ್ವಯಂ ಪ್ರೇರಿತವಾಗಿ ಬಂದು ಕೂಡ ತಮ್ಮ ಹೆದೆ ಹಾಲನ್ನು ಕೊಟ್ಟು ಸೊ ಶೇಖರಿಸಿ ಬೇರೆ ಒಂದು ಮಕ್ಕಳ ಒಂದು ಜೀವಕ್ಕೆ ಆಸರೆ ಆಗ್ಬೋದು. ಓಕೆ, ಅಮೃತಧಾರೆ ಸ್ಟೇಟ್ಸ್ ಫಸ್ಟ್ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್, ಕರ್ನಾಟಕದ ಫಸ್ಟ್ ಬ್ರೆಸ್ಟ್ ಮಿಲ್ಕ್ ಬ್ಯಾಂಕ್, ಕರ್ನಾಟಕದ ಮೊದಲ ಹೆದೆ ಹಾಲು ಬ್ಯಾಂಕ್ ಅಂತ ಅದನ್ನು ಅಮೃತಧಾರೆ ಬ್ಯಾಂಕ್ ಅಂತ ಕೂಡ ಕರಿತೇವೆ. ರೈಟ್, ಕೃಷಿ ಮೇಳ ಕರ್ನಾಟಕದಲ್ಲಿ ಪ್ರತಿ ವರ್ಷ ನಡೆಯುತ್ತೆ. 2023 ಕೃಷಿ ಮೇಳ ಸಾಮಾನ್ಯವಾಗಿ ಎಲ್ಲಿ ನಡೆಯೋದು? ಜಿ ಕೆ ವಿ ಕೆ ಆವರಣದಲ್ಲಿ, ಬೆಂಗಳೂರು ಜಿ ಕೆ ವಿ ಕೆ. ಸೊ ಒಂದು ಥೀಮ್ ಅನ್ನ ಇಟ್ಕೊಳ್ಳಾಗುತ್ತೆ. ಸೊ ಏನಪ್ಪ ಈ ಥೀಮ್? ಈ ಸರಿ ಥೀಮ್ ಕೇಳ್ತಾರೆ, ಆಹಾರ ಆದಾಯ ಮತ್ತು ಆರೋಗ್ಯಕ್ಕಾಗಿ ಸಿರಿಧಾನ್ಯಗಳು ಅಂತ. ಸಿರಿಧಾನ್ಯಗಳನ್ನು ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಈ ಒಂದು ಕೃಷಿ ಮೇಳದಲ್ಲಿ ಅತಿ ಹೆಚ್ಚಿನ ಒಂದು ಪ್ರಾಶಸ್ತ್ಯ ನೀಡಿದ್ದು ಮಿಲ್ಲೆಟ್ಸ್ಗೆ. ದೇ ಹ್ಯಾಡ್ ಗಿವನ್ ಇಮ್ಮೆನ್ಸ್ ಇಂಪಾರ್ಟೆನ್ಸ್ ಟು ಮಿಲ್ಲೆಟ್ಸ್. ಓಕೆ, ಸೊ ಮಿಲ್ಲೆಟ್ಸಿಂದ ಐಸ್ ಕ್ರೀಮ್ ತಯಾರಿಸಿದ್ರು, ಚಾಕ್ಲೇಟ್ ತಯಾರಿಸಿದ್ರು, ಮಿಲ್ಲೆಟ್ಸಿಂದ ಸಿಹಿ ಪದಾರ್ಥಗಳು ಇಂಥದ್ದಿಲ್ಲ ಅನ್ನೋಂಗೆ ಎಲ್ಲ ಒಂದು ಸಿರಿಧಾನ್ಯಗಳಿಂದ ಬಗೆ ಬಗೆಯ ಭಕ್ಷ್ಯಗಳನ್ನು ತಯಾರಿಸ್ಬಿಟ್ಟು ಅಲ್ಲಿ ಎಕ್ಸಿಬಿಷನ್ಗೆ ಪ್ರದರ್ಶನಕ್ಕೆ ಇಟ್ಟಿದ್ರು. ಅಂದರೆ ಸಿರಿಧಾನ್ಯಗಳಿಂದ ಇವೆಲ್ಲ ಮಾಡ್ಕೋಬೋದು. ಸೊ ನಾಲಿಗೆಗೂ ರುಚಿ ಹತ್ತುತ್ತೆ, ಪೌಷ್ಟಿಕ ಆಹಾರ ಆಗುತ್ತೆ, ಮತ್ತು ರೈತರ ಆದಾಯಕ್ಕೂ ಕೂಡ ಅದು ಪೂರಕವಾಗಿರುತ್ತೆ ಅಂತ. ರೈಟ್, ಆರೋಗ್ಯ ಆದಾಯ ಆಹಾರ, ಆಹಾರಕ್ಕಾಗಿ ಸಿರಿಧಾನ್ಯ ಅಂದರೆ ಅದರರ್ಥ ಮಿಲ್ಲೆಟ್ಸ್ ಫಾರ್ ಫುಡ್ ಇನ್ಕಮ್ ಆ್ಯಂಡ್ ಹೆಲ್ತ್. ಸೊ ಇದರಿಂದ ನಿಮಗೆ ಒಳ್ಳೆ ಆಹಾರ ಸಿಗುತ್ತೆ, ಆರೋಗ್ಯ ಸಿಗುತ್ತೆ, ಆದಾಯ ಸಿಗುತ್ತೆ ಅಂತ ಹೇಳೋದು. ಸಿರಿಧಾನ್ಯಗಳು 2023 ವಿಶ್ವಸಂಸ್ಥೆನೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಘೋಷಿಸುತ್ತೆ. ಅದಕ್ಕೆ ಇಂಡಿಯನ್ ಎಫರ್ಟ್ ಎಷ್ಟಿತ್ತು ಗೊತ್ತಾ? ಓಕೆ, 2023 ಈಸ್ ಡಿಕ್ಲೇರ್ಡ್ ಹ್ಯಾಸ್ ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್, ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ. ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಯಾರಿದನ್ನು ಕರೆದಿದ್ದು? UNGA ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ವಿಶ್ವಸಂಸ್ಥೆ ಇದನ್ನು ಘೋಷಣೆ ಮಾಡಿದೆ. ಇಂಪಾರ್ಟೆಂಟ್. ಸೊ ನಮ್ಮಲ್ಲೂ ಕೂಡ ಮಿಲ್ಲೆಟ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಹೈದರಾಬಾದಲ್ಲಿ ಇದೆಯಲ್ಲ. ಓಕೆ, ಸೊ PM ಪೋಷಣ ಅಭಿಯಾನಗಳಿಗೆ ಮಿಲ್ಲೆಟ್ಸ್ ಅನ್ನು ಬಳಸಲಾಗ್ತಾ ಇದೆ ಈಗ, ಯಾಕಂದರೆ ಪೌಷ್ಟಿಕ ಒಂದು ಆಗರ ಅಂತ ಹೇಳ್ತೀವಿ. ಓಕೆ, ಸೊ ಪೌಷ್ಟಿಕಾಂಶಗಳು ಹೆಚ್ಚಾಗಿರುವಂತಹ ಈ ಮಿಲ್ಲೆಟ್ಸ್ಗೆ ಇನ್ನಿಲ್ಲದಂತಹ ಆದ್ಯತೆ. ಮತ್ತು ಭಾರತಕ್ಕೆ ಯಾಕೆ ಇಷ್ಟು ಕಾಳಜಿ ಮಿಲ್ಲೆಟ್ಸ್ ಮೇಲೆ ಅಂತಂದರೆ, ಬಿಕಾಸ್ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಮಿಲ್ಲೆಟ್ಸ್. ಸೊ ಇಡೀ ವರ್ಲ್ಡಲ್ಲಿ 40% ಮಿಲ್ಲೆಟ್ಸನ್ನು ನಾವೇ ಪ್ರೊಡ್ಯೂಸ್ ಮಾಡ್ತಿರೋದು. ಇಂಡಿಯಾ ಪ್ರೊಡ್ಯೂಸಸ್ 40% ಆಫ್ ಮಿಲ್ಲೆಟ್ಸ್. ಒಟ್ಟು ಸಿರಿಧಾನ್ಯಗಳ ಶೇಕ್ಡ 40% ನಮ್ಮ ಭಾರತನೇ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದರಲ್ಲೂ ಹೆಚ್ಚಾಗಿ ರಾಜಸ್ಥಾನ ನಂಬರ್ 1 ಪೊಸಿಷನ್ ಇರೋದು. ರಾಜಸ್ಥಾನ ಆದಮೇಲೆ ಮಧ್ಯಪ್ರದೇಶ, ಸೊ ಕರ್ನಾಟಕ ಇವೆಲ್ಲ ಕೂಡ ಲಾರ್ಜೆಸ್ಟ್ ಪ್ರೊಡ್ಯೂಸರ್ಸ್ ಆಫ್ ಮಿಲ್ಲೆಟ್ಸ್. ರೈಟ್, ಸೊ ನೆಕ್ಸ್ಟ್ ಈ ಕೃಷಿ ಮೇಳದಲ್ಲಿ ಅತ್ಯುತ್ತಮ ರೈತರಿಗೆ ಸಾಧಕ ಪ್ರಶಸ್ತಿ, ರೈತ ಸಾಧಕ ಪ್ರಶಸ್ತಿ ಎಲ್ಲ ಕೊಡ್ತಾರೆ. ಓಕೆ, ಗುಡ್. ಆಮೇಲೆ ಒಳ್ಳೆ ಒಳ್ಳೆ ತಳಿಗಳನ್ನು, ಓಕೆ, ತಳಿಗಳನ್ನು ಸಂವರ್ಧನೆ ಮಾಡುವಂತಹ ಬಗೆಯನ್ನು ಅಲ್ಲಿ ಪ್ರದರ್ಶನಕ್ಕಿಡ್ತಾರೆ. ಸೊ ಈ ಕೋಳಿಗಳು, ಕುರಿಗಳು, ಆಡು, ಮೇಕೆ, ಸೊ ಇವೆಲ್ಲ ಕೂಡ ಅಲ್ಲಿ ಪ್ರದರ್ಶನಕ್ಕೆ ಉತ್ತಮವಾದಂತಹ ತಳಿಗಳು. ಸೊ ಅದರಿಂದ ನಾವು ಹೆಚ್ಚು ಇಳುವರಿ ಹೆಂಗೆ ಪಡ್ಕೋಬೇಕು, ಅದಕ್ಕೆಲ್ಲ ಸೂಕ್ತ ಸಲಹೆ ಸಿಗುತ್ತೆ, ಮಾರ್ಗದರ್ಶನ ಸಿಗುತ್ತೆ ರೈತರಿಗೆ. ಇದರ ಬಗ್ಗೆ ಎಲ್ಲ ಒಂದು ಚಿರಪರಿಚಿತವಾಗುತ್ತೆ. ಈ ಕಾರಣಕ್ಕಾಗಿ ಸೊ ಇಂತಹ ಒಂದು ಮೇಳವನ್ನು ಹಮ್ಮಿಕೊಳ್ಳಾಗುತ್ತೆ. ಸೊ ರೈತರು ಸ್ವಲ್ಪ ಬರ ಇರೋದ್ರಿಂದ ಕಮ್ಮಿ ಇದ್ರು, ಆದರೂ ಕೂಡ 500,000+ ಹೆಚ್ಚು ಫುಟ್ಫಾಲ್ ಇತ್ತು. ಅಂದರೆ ಅಷ್ಟು ಜನ ತುಂಬಿದ್ರು ಜಿ ಕೆ ವಿ ಕೆ ಆವರಣದಲ್ಲಿ. ಸೊ ವಿಶಿಷ್ಟ ಆಕರ್ಷಣೆ ಅಂತಂದರೆ ಈ ಸತಿ ಸಿರಿಧಾನ್ಯಗಳೇ. ಓಕೆ, ಅದರ ಜೊತೆಗೆ ಬೀಜ ಸಂತೆ ಅಂತ ಮಾಡ್ತಿದ್ರು. ಬೀಜ ಸಂತೆ ಏನಪ್ಪ ಅಂದರೆ, ಮೊದಲಿಗೆ ಬೀಜಗಳನ್ನು ಅಂದರೆ ಅತ್ಯುತ್ತಮವಾದಂತಹ ಗುಣಮಟ್ಟದ ಮತ್ತು ಸಂವರ್ಧಕ ಬೀಜಗಳನ್ನು ಪ್ರದರ್ಶನಕ್ಕಿಡ್ತಿದ್ರು. ಈ ಸತಿಯಿಂದ ಬೀಜ ಸಂತೆಯಲ್ಲಿ ಏನು ಮಾಡ್ತಿದ್ದಾರೆ, ಮಾರಾಟ ಕೂಡ ಮಾಡ್ತಿದ್ದಾರೆ. ಬೀಜ ಸಂತೆ ಅಂತಂದರೆ ಸೀಡ್ಸ್. ಸೊ ಸೀಡ್ಸ್ ವಿಲ್ ಬಿ ಈವನ್ ಸೋಲ್ ಟು ಫಾರ್ಮರ್ಸ್. ಮೊದಲಿಗೆ ಬರೀ ಪ್ರದರ್ಶನಕ್ಕಿಡ್ತಿದ್ರು, ಬೀಜ ಸಂತೆ ಅಂತ ಹೊಸ ಕಾನ್ಸೆಪ್ಟನ್ನು ಜಿ ಕೆ ವೈಕಲ್ಲಿ ಮಾಡಿದ್ದಾರೆ. ಇದು ಕೃಷಿ ಮೇಳ ಕೇಳಿದ್ರೆ ನಿಮಗೆ ಇದನ್ನು ಕೇಳ್ಬೋದು ಅಷ್ಟೇ. ಥೀಮ್ ಏನು ಅಂತ ಕೇಳ್ಬೋದು. ಮಿಲ್ಲೆಟ್ಸ್ ಬಗ್ಗೆ ನೀವು ಸ್ವಲ್ಪ ತಿಳ್ಕೋಬೇಕು. ಮಿಲ್ಲೆಟ್ಸೇ ಇಲ್ಲಿ ಪ್ರಧಾನವಾದಂತಹ ಒಂದು ಆಕರ್ಷಣೆ ಆಗಿತ್ತು. ರೈಟ್, ಕಣ್ಣು ಕೊಡುವ ಅಣ್ಣ ಅಂತಲೇ ಪ್ರಸಿದ್ಧಿ ಪಡೆದಂತಹ MC ಮೋದಿ. ಸೊ ಇವರು ನಿಧನರಾಗಿದ್ದು 2005
ಈ ಪ್ರಖ್ಯಾತ ನೇತ್ರತಜ್ಞರು ನಮ್ಮ ಕರ್ನಾಟಕದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಂತಹ ಮೊದಲ ವೈದ್ಯರು, ಅಲ್ಲದೆ ನಮ್ಮ ಕರ್ನಾಟಕದ ಪ್ರಥಮ ವೈದ್ಯರು ಕೂಡ ಹೌದು. ಸೊ ಇವ್ರ ಬಗ್ಗೆ ಯಾಕೆ ಹೇಳ್ತಿದ್ದೀವಿ ಅಂದರೆ, ಮೊನ್ನೆ ರೀಸೆಂಟಾಗಿ ಇವರ ಒಂದು ಪುಣ್ಯಸ್ಮರಣೆ ಆಯಿತು. ಸುಮಾರು ಜನರಿಗೆ ಇವ್ರ ಬಗ್ಗೆ ಗೊತ್ತಿರೋದಿಲ್ಲ, ಎಲ್ಲಾದರೂ ಎಕ್ಸಾಮ್ಗಳಲ್ಲಿ ಕೇಳಿದ್ರೆ ಸೊ ಅಟ್ಲೀಸ್ಟ್ ನಿಮಗೆ ಮೋದಿ ಹಾಸ್ಪಿಟಲ್ ಮೋದಿ ಹಾಸ್ಪಿಟಲ್ ಅಂತ ಹೇಳ್ತಿರ್ತಾರೆ. ಯಾಕೆ ಮೋದಿ ಹಾಸ್ಪಿಟಲ್ ಅಂತ ಹೆಸರಿನ ಕೊಟ್ಟಿದ್ದಾರೆ? ಯಾರು ಇವರು? ಎಮ್ ಸಿ ಮೋದಿ ಅಂತಂದರೆ, ಸೊ ಇವರು ನೇತ್ರತಜ್ಞ, ಓಕೆ, ಐ ಎಕ್ಸ್ಪರ್ಟ್, ಆಪ್ಥಾಲ್ಮಜಿಸ್ಟ್ ಅಂಡ್ ಫಸ್ಟ್ ಡಾಕ್ಟರ್ ಇನ್ ಕರ್ನಾಟಕ, ಫಸ್ಟ್ ಡಾಕ್ಟರ್ ಅಂಡ್ ಈಸ್ ದ ಫಸ್ಟ್ ಡಾಕ್ಟರ್ ಟು ರಿಸೀವ್ ರಾಜ್ಯೋತ್ಸವ ಅವಾರ್ಡ್, ಫಸ್ಟ್ ಡಾಕ್ಟರ್ ಟು ರಿಸೀವ್ ರಾಜ್ಯೋತ್ಸವ, ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರು ಸಿಕ್ತು. ನವಂಬರ್ 11ಕ್ಕೆ ಇವರದು ಪುಣ್ಯಸ್ಮರಣೆ, ಅಂದರೆ ಅವರು ಸತ್ತ ಒಂದು ದಿನವನ್ನು, ಸೊ ಪುಣ್ಯಸ್ಮರಣೆಯನ್ನು ನವಂಬರ್ ಲೆವೆಂತ್ ಫಸ್ಟ್ ನವಂಬರ್ 11th ಆಚರಣೆ ಮಾಡಿದ್ರು. ಹಾಗಾಗಿ ಇವ್ರದ್ದು ಆರ್ಟಿಕಲಲ್ಲಿ ಇತ್ತು, ಒಂದು ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ. ಬಟ್ ತಿಳ್ಕೊಳ್ಳೋದು ಒಳ್ಳೆಯದು, ಯಾವುದು ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇಫ್ ದೇ ಆಸ್ಕ್ ಕ್ವಶನ್, ಸೊ ಅಥವಾ ಎಥಿಕ್ಸಲ್ಲೂ ಕೂಡ ನೀವು ಇವ್ರ ಬಗ್ಗೆ ಮೆನ್ಷನ್ ಮಾಡ್ಬೋದು. ಸೊ ಇವರು ಗಿನ್ನಿಸ್ ದಾಖಲೆ ಕೂಡ ಮಾಡ್ತಾರೆ, ಒಂದೇ ದಿನದಲ್ಲಿ ಎಷ್ಟೊಂದು ನೇತ್ರ ಚಿಕಿತ್ಸೆ ಅಥವಾ ನೇತ್ರ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿ ದಾಖಲೆ ಕೂಡ ಮೆರೆದಿದ್ದಾರೆ. ಎಂ ಸಿ ಮೋದಿಯವರಿಗೆ ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇವರದೊಂದು ಯಶೋಗಾಥೆನೇ ಇದೆ. 1968 ತಿರುಪತಿಯಲ್ಲಿ ಒಂದು ನೇತ್ರ ತಪಾಸಣಾ ಶಿಬಿರ ಅಂತ ಮಾಡ್ತಾರೆ, ಎಲ್ಲ ಕ್ಯಾಂಪ್ಗಳು ಬರ್ತಾರಲ್ಲ ಐ ಕ್ಯಾಂಪ್ಗಳಂತ. ಸೊ ಅಲ್ಲಿ 14 883 ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಅಷ್ಟು ಸರ್ಜರಿ ಮಾಡ್ತಾರೆ. ಸರ್ಜರಿ ಮಾಡಿ ಗಿನ್ನಿಸ್ ದಾಖಲೆ ಬರೀತಾರೆ, ಓಕೆ, ಯಸ್ ಮೇಡ್ ಗಿನ್ನಿಸ್ ರೆಕಾರ್ಡ್, ಓಕೆ, ಬೈ ಡೂಯಿಂಗ್ 833 ಸರ್ಜರೀಸ್ ಇನ್ 14 ಅವರ್ಸ್ ಕಂಟಿನ್ಯೂಸ್ ಆಗಿ. ಸೊ ಮನುಷ್ಯ ಎಷ್ಟು ಸರಳ ಸ್ವಭಾವದ ವ್ಯಕ್ತಿ ಅಂತಂದರೆ, ಬರಿಗಾಲಲ್ಲಿ ನಡ್ಕೊಂಡು, ಓಕೆ, ಯಾವುದೇ ಒಂದು ವೆಹಿಕಲ್ ಅಸಿಸ್ಟೆನ್ಸ್ ಇಲ್ಲದೆ ನಡ್ಕೊಂಡೆ, ಕಾಲಲ್ಲಿ ನಡ್ಕೊಂಡು ಹೋಗಿ. ಸೊ ಹಳ್ಳಿಗಳಿಗೂ ಕೂಡ ಅವರು ಗ್ರಾಸ್ ರೂಟ್ ಲೆವೆಲಲ್ಲಿ ಭೇಟಿ ಕೊಟ್ಟು ಪ್ರತಿಯೊಬ್ಬರಿಗೂ ಐ ಚೆಕಪ್ ಮಾಡಿ ಅಲ್ಲಿರುವಂತಹ ಡಿಫೆಕ್ಟ್ಸನ್ನು ಕಂಡಿಡಿದು, ಸೊ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡೋದು ಅಥವಾ ಸ್ಪೆಕ್ಟಿಕಲ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋದು, ಈ ಥರ ಬಹಳಷ್ಟು ಸಾಮಾಜಿಕ ಅಂತಹ ಒಂದು ಸಾಮಾಜಿಕ ಉತ್ತಮ ಸಮಾಜಕ್ಕೆ ಒಂದು ಉತ್ತಮ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಓಕೆ, ಸೊ ಗಿನ್ನಿಸ್ ರೆಕಾರ್ಡು 1968, ಓಕೆ, ಗಿನ್ನಿಸ್ ರೆಕಾರ್ಡನ್ನು ಬರೆದಂಥವ್ರು ಇವರು. ಸೊ ಇವರು ನೋಡಿ, ಇವರ ಒಂದು ಎಫರ್ಟ್ಸನ್ನು ಗುರುತಿಸಿ ಅವಾಗಿನ ಚೀಫ್ ಮಿನಿಸ್ಟರ್ ಆದಂತಹ ಕೆಂಗಲ್ ಹನುಮಂತಯ್ಯನವರು ಇವರನ್ನ ಸರ್ಕಾರಿ ಅತಿಥಿ ಅಂತ ಕರೆದಿದ್ರಂತೆ, ಗೌರ್ಮೆಂಟ್ ಗೆಸ್ಟ್ ಅಂತ, ಸರ್ಕಾರಿ ಅತಿಥಿ ಅಂತ ಗೌರ್ಮೆಂಟ್ ಗೆಸ್ಟ್ ಅಂತ ಕರೆದಿದ್ರಂತೆ. ಓಕೆ, ಸೊ ಬಹಳ ಬಹಳ ಪ್ರಖ್ಯಾತಿ ಪಡೆದಂಥವರು ನೇತ್ರತಜ್ಞ. ಎಂ ಸಿ ಮೋದಿ ಯಾರು ಅಂತ ಕೇಳ್ಬೋದು? ಆಪ್ಥಾಲ್ಮಜಿಸ್ಟ್, ಓಕೆ, ನೇತ್ರತಜ್ಞ, ಸೊ ಕಣ್ಣು ಕೊಡುವ ಅಣ್ಣ. ಆಮೇಲೆ ಸೊ ಇವರು ಬಹಳಷ್ಟು ಪ್ರಶಸ್ತಿಗಳು, ಗೌರವ ಡಾಕ್ಟರೇಟ್ ಮೈಸೂರದು, ಕರ್ನಾಟಕ ವಿಶ್ವವಿದ್ಯಾಲಯ, ಆಮೇಲೆ ಪುಣೆ ವಿಶ್ವವಿದ್ಯಾಲಯ, ಈ ಥರ ಗೌರವ ಡಾಕ್ಟರೇಟ್ಗಳು ಕೂಡ ಪಡ್ಕೊಂಡಿದ್ದಾರೆ. ಓಕೆ, ಇವರ ಒಂದು ಹೆಸರಲ್ಲಿ ಒಂದು ಸಾಕ್ಷ್ಯಚಿತ್ರ ಕೂಡ ಬಂದಿದೆ. ಯಾವುದು ಅಂದರೆ, ಒನ್ ಮ್ಯಾನ್ಸ್ ವಾರ್ ಅಥವಾ ಏಕ ವ್ಯಕ್ತಿಯ ಯುದ್ಧ ಅನ್ನೋದು ಇವರ ಸಾಕ್ಷ್ಯಚಿತ್ರ. ಇ ಹ್ಯಾಸ್ ರೆವಲ್ಯೂಷನೈಸ್ಡ್ ಐಸೈಟ್ ಅಥವಾ ದೃಷ್ಟಿಕ್ರಾಂತಿಯನ್ನೇ ಆರಂಭಿಸ್ತವರು. ಸೊ ಇದರ ಬಗ್ಗೆ ಇವ್ರ ಬಗ್ಗೆ ನಿಖರವಾಗಿ ಸ್ವಲ್ಪ ತಿಳ್ಕೊಂಡಿದ್ರೆ ಒಳ್ಳೆಯದು. ಸೊ ನೆಕ್ಸ್ಟ್ ಸ್ವಲ್ಪ ಫ್ಯಾಕ್ಟ್ಸ್ ನೋಡೋಣ. ಎಸ್, ಕೆಲವೊಂದು ಒನ್ ಲೈನರ್ಸ್, ಫ್ಯಾಕ್ಚುಲ್ ಇನ್ಫಾರ್ಮೇಷನ್ ಅಥವಾ ಬುಲೆಟ್ ಪಾಯಿಂಟ್ಸ್, ಒನ್ ಲೈನರ್ಸ್ ತುಂಬ ಇಂಪಾರ್ಟೆಂಟ್, ಇದನ್ನು ಎಕ್ಸಾಮ್ಗೆ ಡೈರೆಕ್ಟಾಗಿ ಕೇಳ್ತಾ ಇರ್ತಾರೆ. ನೋಡೋಣ, ಲೂಸಿ. ಲೂಸಿ ಅಂತಂದರೆ ಇದೊಂದು ಗಗನನೌಕೆ, ಸ್ಪೇಸ್ ಕ್ರಾಫ್ಟ್. ಕಳಿಸಿರೋದು ಯಾರು? ಅಮೇರಿಕದ ನಾಸಾ. ಯಾವ ಉದ್ದೇಶಕ್ಕಾಗಿ ಅಂತಂದರೆ, ಕ್ಷುದ್ರ ಗ್ರಹದ ಅಧ್ಯಯನಕ್ಕಾಗಿ. ಇಟ್ ಈಸ್ ಎ ಸ್ಪೇಸ್ ಕ್ರಾಫ್ಟ್ ಸೆಂಟ್ ಬೈ ನಾಸಾ ಟು ಸ್ಟಡಿ ಅಸ್ಟ್ರಾಯ್ಡ್. ಓಕೆ, ಟು ಸ್ಟಡಿ ಅಸ್ಟರಾಯ್ಡ್. ಕಳಿಸಿರೋದು ಯಾರು? ನಾಸಾ. ಈ ಲೂಸಿ ಸ್ಪೇಸ್ ಕ್ರಾಫ್ಟನ್ನು ಕಳಿಸ್ಕೊಟ್ಟಿರೋದು ನಾಸಾ. ಏನಕ್ಕೆ? ಕ್ಷುದ್ರ ಗ್ರಹವನ್ನು ಅಥವಾ ಆಸ್ಟ್ರಾಯ್ಡನ್ನು ಸ್ಟಡಿ ಮಾಡಲಿಕ್ಕೆ. ಕೆ ಸಿ ವ್ಯಾಲಿ, ಎಚ್ ಎನ್ ವ್ಯಾಲಿ ಅಂತ ನ್ಯೂಸಲ್ಲಿದೆ. ಕೆ ಸಿ ಕೋರಮಂಗಲ ಚಿಲ್ಲಘಟ್ಟ ವ್ಯಾಲಿ ಕೇಳಿರ್ತೀರ? ಏನಪ್ಪ ಅಂದರೆ, ಕೊಳಚೆ ನೀರನ್ನು ಶುದ್ಧೀಕರಿಸುವಂತಹ ಯೋಜನೆ. ಓಕೆ, ಪ್ಯೂರಿಫಿಕೇಷನ್ ಆಫ್ ಸಿವೇಜ್ ವಾಟರ್. ಸೊ ಇಲ್ಲಿ ಸಿವೇಜ್ ವಾಟರ್ ಏನಿದೆ ಬೆಂಗಳೂರಲ್ಲಿ, ಇದನ್ನ ಪ್ಯೂರಿಫೈ ಮಾಡಿ ಚಿಕ್ಕಬಳ್ಳಾಪುರ, ಕೋಲಾರದ ಕೆರೆಗಳಿಗೆ ಹಾಯಿಸುವಂಥದ್ದು, ಅಲ್ಲಿ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುವಂತಹ ಒಂದು ಯೋಜನೆ. ಈ ಯೋಜನೆಗಳೇನಿದ್ದಾವೆ, ಇದು ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಕೊಳಚೆ ನೀರು ಶುದ್ಧೀಕರಣ ಯೋಜನೆ ಅಂತ. ಓಕೆ, ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಸಿವೇಜ್ ವಾಟರ್ ಪ್ಯೂರಿಫಿಕೇಷನ್ ಪ್ರಾಜೆಕ್ಟ್ಸ್. ಓಕೆ, ಸಿವೇಜ್ ವಾಟರ್,
ಕೊಳಚೆ ನೀರನ್ನು ಶುದ್ಧೀಕರಿಸುವಂತಹ ಯೋಜನೆ ಇದು. ವಿಶ್ವದಲ್ಲೇ ಎರಡನೇ ಅತಿ ದೊಡ್ಡ ಯೋಜನೆ ಅಂತ. ಸೊ ಹಂಗಾಗಿ ನ್ಯೂಸಲ್ಲಿದೆ. ಸೊ ಸಿವೇಜ್ ವಾಟರ್ ಪ್ಯೂರಿಫಿಕೇಶನ್, ಸಿವೇಜ್ ರಸ್ತೆ ಸಂಪರ್ಕ ಜಾಲ ಅಂತ ತಗೊಂಡ್ರೆ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ಮೂರನೇ ಸ್ಥಾನದಲ್ಲಿತ್ತು. ಓಕೆ, ರೋಡ್ ಕನೆಕ್ಟಿವಿಟಿ ಅಂತ ತಗೊಂಡ್ರೆ ಈಗ ಚೀನಾವನ್ನು ಹಿಂದಿಕ್ಕಿ ನಾವೀಗ ಎರಡನೇ ಸ್ಥಾನಕ್ಕೆ ಹೋಗಿದ್ದೀವಿ, ಜಿಗಿದಿದ್ದೀವಿ. ಸೊ ರೋಡ್ ಕನೆಕ್ಟಿವಿಟಿ ಅಂತ ಬಂದಾಗ ವಿ ಆರ್ ಅಟ್ ಸೆಕೆಂಡ್ ಪೊಸಿಷನ್ ಇನ್ ದ ವರ್ಲ್ಡ್. ಯಾಕಂದರೆ ಈ ಭಾರತಮಾಲಾ ಅಂತಹ ಯೋಜನೆ, ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡುವಂತಹ ಯೋಜನೆಗಳು, ನಾಗ್ಪುರ್ ಪ್ಲಾನ್, ಇವೆಲ್ಲ ಕೇಳಿರ್ತೀರ ನೀವು. ಓಕೆ, ಸೊ ಇವುಗಳ ಒಂದು ಕೊಡುಗೆಯಿಂದಾಗಿ ಈಗ ನಾವು ವಿಶ್ವದಲ್ಲಿ ಎರಡನೇ ಅತಿ ದೊಡ್ಡ ರಸ್ತೆ ಸಂಪರ್ಕವನ್ನು ಹೊಂದಿರುವಂತಹ ದೇಶವಾಗಿದ್ದೇವೆ. ಫಸ್ಟ್ ಆಬ್ವಿಯಸ್ಲಿ ಯು ಎಸ್ ಎ, ಸೆಕೆಂಡ್ ನಾವು, ಥರ್ಡ್ ಬಂದು ಈಗ ಚೈನಾ. ಮೊದಲು ಚೈನಾ ಇತ್ತು, ಈಗ ಚೈನಾ ಬದಲಿಗೆ ನಾವು ಸೆಕೆಂಡ್ ಪ್ಲೇಸಿಗೆ ಹೋಗಿದ್ದೇವೆ. ಹಂಗಾಗಿ ನ್ಯೂಸಲ್ಲಿದೆ, ಅಶೋಕ್ ವಸ್ವಾನಿ ಇವರು ಕೋಟಕ್ ಮಹೀಂದ್ರ ಎಂ ಡಿ ಸಿಇಒ ಆಗಿದ್ದಾರೆ. ಕೋಟಕ್ ಮಹೀಂದ್ರ. ಸೊ ನವಂಬರ್ 5 ಇದು ವಿಶ್ವ ಸುನಾಮಿ ದಿನ ಅಂತ ಕರಿತೀವಿ. ವರ್ಲ್ಡ್ ಸುನಾಮಿ ಡೇ, ಸುನಾಮಿ ಡೇ ಅಂತ. ಅಪಾಚೆ ಹೆಲಿಕಾಪ್ಟರ್, ಹೈಲಿ ಅಡ್ವಾನ್ಸ್ಡ್ ಅಂಡ್ ವೆರಿ ಪ್ರೊಟೆಕ್ಟಿವ್ ಹೆಲಿಕಾಪ್ಟರ್, ವಿ ಹ್ಯಾವ್ ಪರ್ಚೇಸ್ಡ್ ಇಟ್ ಫ್ರಮ್ ಅಮೇರಿಕಾ, ಯು ಎಸ್. ಅಪಾಚೆ ಏನು ಅಂತ ಕೇಳ್ತಾರೆ, ಹೆಲಿಕಾಪ್ಟರ್. ಸೊ ಭದ್ರತೆಯ ಒಂದು ಸಕಾರಣಕ್ಕಾಗಿ ಇದನ್ನು ನಾವು ಅಮೇರಿಕಾದಿಂದ ಕೊಂಡ್ಕೊಂಡಿದ್ದೀವಿ. ಯಾವ ದೇಶದಿಂದ ಅಪಾಚೆ ತೊಗೊಂಡ್ರದು ಅಂತ ಕೇಳ್ತಾರೆ, ಯು ಎಸ್. ಸೊ ಏಷ್ಯಾ ವುಮೆನ್ ಚಾಂಪಿಯನ್ಶಿಪ್ಪಲ್ಲಿ ಭಾರತ ವಿನ್ನರ್, ಭಾರತ ಗೆದ್ದು ದಕ್ಷಿಣ ಕೊರಿಯಾವನ್ನು ಮಣಿಸಿದೆ ಅಥವಾ ಪರಾಜಯಗೊಳಿಸಿದೆ. ಓಕೆ, ಸೊ ಏಷ್ಯನ್ ವುಮೆನ್ ಚಾಂಪಿಯನ್ಶಿಪ್. ಮತ್ತು ಸೈಯದ್ ಮುಸ್ತಕ್ ಅಲಿ ಟೂರ್ನಿ, ಇದರಲ್ಲಿ ಚಾಂಪಿಯನ್ ಆಗಿದ್ದು ಪಂಜಾಬ್ ತಂಡ, ಪಂಜಾಬ್ ಟೀಮ್. ಈ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಯಾವುದಕ್ಕೆ ನಿಮಗೆಲ್ಲ ಗೊತ್ತಿರುತ್ತೆ, ಕ್ರಿಕೆಟ್. ಓಕೆ, ಸೊ ಈ ಕ್ರಿಕೆಟ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿದ್ದು ಪಂಜಾಬ್ ತಂಡ, ಪಂಜಾಬ್ ಟೀಮ್. ರಾಜ ಮಾನ್ ಸಿಂಗ್ ನ್ಯೂಸಲ್ಲಿದ್ದಾರೆ. ಏನು ಅಂತಂದರೆ, ತಾಜ್ಮಹಲನ್ನು ಕಟ್ಟಿರೋದು ನಾವು ಶಹಜಾನ್ ಅಂತ ಭಾವಿಸಿದ್ದೀವಿ, ಅದನ್ನೇ ಪಠ್ಯಪುಸ್ತಕಗಳೆಲ್ಲ ಓದ್ಕೊಂಬಂದಿದ್ದೀವಿ. ಆದರೆ ಈಗ ಈ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಪುರಾತತ್ವ ಇಲಾಖೆ, ಇಲ್ಲ ಕೆಲವು ಸಂಶೋಧನಾಕಾರರು, ಇಲ್ಲ ಇದನ್ನು ರಿನೋವೇಟ್ ಮಾಡಿದ್ದು, ತಾಜ್ಮಹಲನ್ನು ಪುನಶ್ಚೇತನಗೊಳಿಸಿದ್ದು, ಪುನರುಜ್ಜೀವನಗೊಳಿಸಿದ್ದು, ಆಲ್ಟ್ರೇಷನ್ ಮಾಡಿದ್ದು ಇವನು ಶಹಜಹಾನು. ಬಟ್ ಕಟ್ಸಿದ್ದು ಬಂದು ರಾಜ ಮಾನ್ ಸಿಂಗ್ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಕೈಗೊಳ್ಬೇಕು, ಸಂಶೋಧನೆ ಕೈಗೊಳ್ಬೇಕು ಅಂತ ಹೈಕೋರ್ಟ್ ಹೇಳಿದೆ. ಹಾಗಾಗಿ ನ್ಯೂಸಲ್ಲಿದೆ. ಓಕೆ, ಸೊ ತಾಜ್ಮಹಲನ್ನು ಕಟ್ಟೋದು ಶಹಜಹಾನ್ ಅಲ್ಲ, ಮಾನ್ ಸಿಂಗ್ ಅಂತ ಹೇಳಲಾಗ್ತಿದೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ಸಂಶೋಧನೆ ಆಗಬೇಕು ಅಂತಂದ್ಬಿಟ್ಟು ಹೈಕೋರ್ಟ್ ತಿಳಿಸ್ಕೊಟ್ಟಿದೆ. ನೆಕ್ಸ್ಟ್ ಬಂದು ಈ 2022-23 ಜಿ ಎಸ್ ಟಿ ತೆರಿಗೆ, ಯಾವುದೋ ಒಂದು ಎಕ್ಸಾಂಪಲ್ ಕೇಳಿಬಿಟ್ಟಿದ್ದಾನೆ ಎಷ್ಟು ಕೋಟಿ ಅಂತಂದ್ಬಿಟ್ಟು, 2023-24 ಜಿ ಎಸ್ ಟಿಯ ಒಂದು ಸರಾಸರಿ ಸಂಗ್ರಹ ಎಷ್ಟಾಗಿದೆ ಅಂತಂದರೆ 1.66 lakh crore ಜಿ ಎಸ್ ಟಿ. ಓಕೆ, ಮೊನ್ನೆ ಯಾವುದೋ ಎಕ್ಸಾಮ್ ಕೇಳಿದರು, ಹಾಗಾಗಿ ಇದನ್ನು ಕೂಡ ಸೊ ಐ ಹ್ಯಾವ್ ಮೆನ್ಷನ್ಡ್ ಇಟ್ ಹಿಯರ್. ಸೊ ಇನ್ನಷ್ಟು ಪ್ರಮುಖ ಸುದ್ದಿಗಳನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಥ್ಯಾಂಕ್ ಯು.